Yes, good morning. Good morning, students. Ella nama Anuman Penne Sarkari Pradhikura Palayana Ella Prathama PC Vijnana Vibhagada Vidyarthigalige Hagu Palakarige Swagata. Ivattu naavu ee COVID-19 sandarbhadalli nama ella vidyarthigalanna college aatmeevagi barmaadkodabekagittu naavu. ಆದರೆ ಈ ಒಂದು ಮಹಾಮಾರಿ COVID-19 ಕಾರಣದಿಂದ ಸೊ ಕಾಲೇಜುಗಳಿಗೆ ಅನಿವಾರ್ಯವಾಗಿ ಹುಡುಗರು ಬರಲಿಕ್ಕೆ ಆಗ್ತಾ ಇಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹುಡುಗರನ್ನ ನಮ್ಮ ಕಾಲೇಜಿಗೆ ಆತ್ಮೀಯವಾಗಿ ನಾವು ಈ ಆನ್ಲೈನ್ ಮೂಲಕ ಬರ್ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ ಈಗ ನಾವು ಹೇಗೆ ಅಭ್ಯಾಸ ಮಾಡಬೇಕು, ಈ ಒಂದು ಆನ್ಲೈನ್ ಕ್ಲಾಸ್ಗಳನ್ನು ಹೇಗೆ ತೆಗೆದುಕೊಳ್ಬೇಕು, ನಿಮ್ಮ ಉಪನ್ಯಾಸದ ಜೊತೆಗೆ ಹೇಗೆ ನೀವು ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಬೇಕು ಅದರ ಬಗ್ಗೆ ಒಂದು ಚರ್ಚೆ ಮಾಡಲಿಕ್ಕೆ ಅಥವಾ ನಿಮ್ಮ ವಿಷಯವನ್ನು ತಿಳಿಸಲಿಕ್ಕೆ ಇವತ್ತು ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ. ಸೊ ಐ ಆಮ್ ಸತೀಶ್ ನಾಯ್ಕ್, ಸೊ ಪ್ರಿನ್ಸಿಪಾಲ್ ಆಫ್ ಹನುಮಂತ್ ಬೆಣ್ಣೆ ಫ್ರೀ ಯೂನಿವರ್ಸಿಟಿ ಕಾಲೇಜ್ ಎಲ್ಲಿಗೆರೆ ಕುಮಟಾ. ಸೊ ಯು ಹ್ಯಾವ್ ಟೇಕನ್ ಸೈನ್ಸ್, ಸೈನ್ಸ್ ಎಲ್ಲ ತಗೊಂಡಿದ್ದೀರಿ ನೀವು, ಒಳ್ಳೆಯದು. ಕೆಲವರು SLC ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ನ ತಗೊಂಡು ನೀವು ನಮ್ಮ ಕಾಲೇಜಿಗೆ ಬಂದಿದ್ದೀರಿ, ನಮ್ಮ ಕಾಲೇಜಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಸೊ ಅದಕ್ಕಾಗಿ ನಿಮಗೆ ಅಭಿನಂದನೆಗಳು. ಸೊ ಮೊದಲನೇದಾಗಿ ನೀವು ತಿಳ್ಕೊಳ್ಬೇಕು, ಸೈನ್ಸ್ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಸೊ ನೀವು ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿಯಾಗಿರ್ಬೇಕು. ಸೊ ಹಾರ್ಡ್ ವರ್ಕ್ ಮಾಡದೆ ನಿಮಗೆ ಸಕ್ಸಸ್ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ಫಸ್ಟ್ ನೀವು ಸೊ ಎಲ್ಲ ರೀತಿಯಿಂದ ನೀವು ಸಿಸ್ಟಮ್ಯಾಟಿಕ್ ಆಗಿ ಹಾರ್ಡ್ ವರ್ಕ್ ಮಾಡಲಿಕ್ಕೆ ತಯಾರಾಗಿರ್ಬೋದು. ಸೊ ಆಗ ಮಾತ್ರ ನಿಮಗೆ ಸೈನ್ಸ್ ತಗೊಂಡಿದ್ದಕ್ಕೆ ನಿಮಗೆ ಒಳ್ಳೆಯ ಮಾರ್ಕ್ಸ್ ಬರ್ತದೆ ಮತ್ತು ಒಳ್ಳೆಯ ಫ್ಯೂಚರ್ ಕೂಡ ಬರ್ತದೆ. ಅದರಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ, ಯಾಕಂತಂದರೆ ಕ್ಲಾಸ್ ಇನ್ನೂ ಕೂಡ ನಿಮಗೆ ಆಫ್ಲೈನ್ ಕ್ಲಾಸ್ ಇನ್ನೂ ಕೂಡ ಸ್ಟಾರ್ಟ್ ಆಗಲಿಲ್ಲ. ಸೊ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ. ಸೊ ಏನಂತ ಹೇಳಿದ್ರೆ ಆನ್ಲೈನ್ ಕ್ಲಾಸ್ಗಳನ್ನು ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಕಾಲೇಜಲ್ಲೂ ಕೂಡ ಆನ್ಲೈನ್ ಕ್ಲಾಸ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ನಿಮಗೆ ಒಳ್ಳೆಯ ನುರಿತ ಉಪನ್ಯಾಸಕರು ನಮ್ಮೊಡನೆ ಇದ್ದಾರೆ, ಅವರೆಲ್ಲ ಗೈಡೆನ್ಸ್ ನಿಮ್ಗೆ ಸಿಗ್ತದೆ. ಸೊ ಆದರೆ ನಿಮ್ಮ ಜವಾಬ್ದಾರಿ ಇದರಲ್ಲಿ ಹೆಚ್ಚಿದೆ. ಸೊ ಅಂತ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ಸೊ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿನ ಅರ್ಥಕೊಂಡು ನೀವು ಕೆಲಸವನ್ನು ಮಾಡಬೇಕಾಗ್ತದೆ, ಓದನ್ನು ಮುಂದುವರಿಸಬೇಕಾಗ್ತದೆ. ಸೊ ನಾವು ಈಗಾಗಲೇ ನಿಮ್ಮ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೇವೆ. ಸೊ ಅತ್ಯಂತ ನಿಮ್ಮ ಅಡ್ಮಿಷನ್ ಆದ ತಕ್ಷಣ ನಿಮಗೆ ನಿಮ್ಮ ಎಲ್ಲ ವಾಟ್ಸಪ್ ನಂಬರ್ಗಳನ್ನು ತಗೊಂಡ್ಬಿಟ್ಟು ನಮ್ಮ ಉಪನ್ಯಾಸಕರು ವಾಟ್ಸಪ್ ಗ್ರೂಪನ್ನು ನಿಮಗೆ ಮಾಡಿಕೊಂಡಿದ್ದಾರೆ. ವಾಟ್ಸಪ್ ಗ್ರೂಪ್ ತಯಾರಾಗಿದೆ, ಅದರಲ್ಲೆಲ್ಲ ಭಾಳಷ್ಟು ನಮ್ಮ ವಿಜ್ಞಾನ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ. ಸೊ ಇದರಲ್ಲಿ ಏನೂ ಕೂಡ ನಿಮಗೆ ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ವಾಟ್ಸಪ್ ಗ್ರೂಪನ್ನು ಮಾಡಿದ್ದನ್ನು ನಮ್ಮ ಈ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಏನು ಎಕ್ಸಾಮಿನೇಷನ್ ಇದು ಕ್ಲಾಸ್ಗಳಿವೆ ಅದನ್ನು ಶೇರ್ ಮಾಡಿ ಅದನ್ನು ನೋಡ್ತಾ ಇದ್ದೀವಿ. ಸೊ ಅದನ್ನು ಮೊದಲನೇ ತಿಳ್ಕೊಳ್ಬೇಕು, ವಾಟ್ಸಪ್ಪಲ್ಲಿ ನೀವು ಲಾಗಿನ್ ಆಗಬೇಕಿದ್ರೆ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರಲ್ಲಿ ಅದನ್ನು ಲಾಗಿನ್ ಆಗಬೇಕು. ಇದು ಭಾಳ ಇಂಪಾರ್ಟೆಂಟ್. ಯಾರ್ಯಾರ್ದು ಹೆಸರಲ್ಲಿ ಅಥವಾ ಏನೇನೋ ಹೆಸರಿಟ್ಕೊಂಡು ಹಾಯ್ ಹೂ ಅಂತೇಳಿ ಏನೇನೋ ಬೇರೆ ಹೆಸರಿಟ್ಕೊಂಡು ವಾಟ್ಸಪ್ಪಲ್ಲಿ ನೀವು ಲಾಗಿನ್ ಆಗಿರಬಾರ್ದು. ನಮಗೆ ಯಾರು ಆ ವಾಟ್ಸಪ್ ಗ್ರೂಪಲ್ಲಿ ಇದ್ದಾರೆ, ಯಾರು ಅದನ್ನು ನೋಡ್ತಾ ಇದ್ದಾರೆ, ಯಾರು ಅದನ್ನು ಆಪರೇಟ್ ಮಾಡ್ತಾ ಇದ್ದಾರೆ, ನೀವು ಅಥವಾ ನಿಮ್ಮ ಪೇರೆಂಟ್ಸ್ ಮೊಬೈಲ್ ಆಗಿದೆ, ಪೇರೆಂಟ್ಸ್ ಹೆಸರಲ್ಲಿ ಆ ವಾಟ್ಸಪ್ ನಂಬರ್ ಇರಬೇಕು. ಅಲ್ಲೂ ಕೂಡ ನಮಗೆ ಆ ಹೆಸರು ನಮಗೆ ಡಿಸ್ಪ್ಲೇ ಆಗ್ತಾ ಇರಬೇಕು. ಇದನ್ನು ನೋಡ್ಕೊಳ್ಳಿ, ಬೇರೆ ಸಿಂಬಲ್ ಇಟ್ಕೊಳ್ಳುವಂಥದ್ದು, ಬೇರೆ ಫೋಟೋ ಹಾಕ್ಕೊಳ್ಳುವಂಥದ್ದು ಇದನ್ನೇನು ಮಾಡಬೇಡಿ. ಸೊ ವಾಟ್ಸಪ್ ಗ್ರೂಪಲ್ಲಿ ಡೀಸೆನ್ಸಿ ಇರಬೇಕು. ಎಲ್ಲರೂ ಕೂಡ ಗ್ರೂಪಲ್ಲಿ ನಿಮ್ಮನ್ನು ಉಪನ್ಯಾಸಕ್ಕೆ ವಾಚ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಏನಂತ ಹೇಳಿದರೆ, ವಾಟ್ಸಪ್ ಗ್ರೂಪಲ್ಲಿ ನೀವು ಇರುವಾಗ ಯಾವುದೇ ಅನ್ನೆಸರಿ ಮೆಸೇಜನ್ನು ವಾಟ್ಸಪ್ ಗ್ರೂಪಲ್ಲಿ ನೀವು ಕ್ರಿಯೇಟ್ ಮಾಡಬಾರ್ದು ಅಥವಾ ಕಳಿಸಬಾರ್ದು. ಅನ್ನೆಸರಿ ಮೆಸೇಜನ್ನು ಯಾರಾದರೂ ಮಾಡಿದರೆ ನಿಮ್ಮ ಮೆಸೇಜಿಂದ ಬೇರೆಯವರಿಗೆ ಕಿರಿಕಿರಿ ಆಗ್ತಾ ಇದ್ದಾರೆ. ಸೊ ನಿಮ್ಮ ಹೆಸರನ್ನು ನಿಮ್ಮ ಗ್ರೂಪಿಂದ ತೆಗಿತೇವೆ, ಅದಾದ ನಂತರ ನಮ್ಮ ಕಾಲೇಜಿಂದಲೂ ಕೂಡ ನಿಮ್ಮನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಅದರಿಂದ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಳ್ಳಿ ನೀವು ವಾಟ್ಸಪ್ ಗ್ರೂಪಲ್ಲಿ ನೀವು. ಸೊ ಯು ಹ್ಯಾವ್ ಟು ಯೂಸ್ ಯುವರ್ ಮೊಬೈಲ್ಸ್ ಆ್ಯಂಡ್ ವಾಟ್ಸಪ್ ನಂಬರ್ ಆರ್ ಎನಿ ಆನ್ಲೈನ್ ಫೆಸಿಲಿಟಿ ಗಿವನ್ ಟು ಯು. ಸೊ ಓನ್ಲಿ ಫಾರ್ ಸ್ಟಡಿ ಪರ್ಪಸ್. ಇದನ್ನು ನೆನ್ಬಿಡ್ಬೋದು.
ಅದನ್ನ ನಿಮ್ಮ ಪೇರೆಂಟ್ಸ್ ನಿಮಗೆ ಮೊಬೈಲ್ ಅಂತ ತೆಗೆಸ್ಕೊಟ್ಟಿದ್ದಾರೆ, ಆ ಮೊಬೈಲ್ ಅನ್ನ ನಿಮ್ಗೆ ತೆಗೆಸ್ಕೊಟ್ಟ ಕಾರಣ ಅಂತ ಹೇಳಿದ್ರೆ ಸ್ಟಡಿ ಮಾಡ್ಲಿಕ್ಕೆ, ಅದನ್ನು ಬಿಟ್ಟು ಬೇರೆ ಯಾವ ಪರ್ಪಸ್ ಕೂಡ ಈ ಮೊಬೈಲ್ ಅನ್ನು ಯೂಸ್ ಮಾಡಬಾರ್ದು. ಸೊ ಈ ಆನ್ಲೈನ್ ಕ್ಲಾಸ್ಗಳನ್ನು ಹೇಗೆ ನೀವು ಸ್ಟಡಿ ಮಾಡಬೇಕು, ಯಾವ ರೀತಿಯಾಗಿ ಅದರ ಉಪಯೋಗವನ್ನು ನೀವು ತೆಗೆದುಕೊಳ್ಬೋದು, ಸೊ ಇದನ್ನು ನೀವು ನೋಡ್ಕೊಳ್ಳಿ. ಸೊ ಮೊದಲಿಗೆ ಆನ್ಲೈನ್ ಕ್ಲಾಸ್ಗಳನ್ನು ನಿಮಗೆ ಎಷ್ಟು ಟೈಮಿಗೆ ಹೇಳ್ತಾರೆ ಅದೇ ಟೈಮಿಗೆ ನೋಡಲಿಕ್ಕೆ ನೀವು ಪ್ರಯತ್ನ ಮಾಡಿ. ಅನಿವಾರ್ಯ ಕಾರಣ ಇದ್ರೆ ಕೆಲವೊಂದ್ಸಲ ಏನಾಗ್ತದೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಏನೋ ಒಂದು ಕಾರಣದಿಂದ ಆ ಟೈಮಿಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಆದರೆ ಸೊ ಅನಿವಾರ್ಯ ಕಾರಣ ಇದ್ರೆ ನೀವು ಮಾತ್ರ ಅದನ್ನು ಬೇರೆ ಟೈಮಿಗೆ ನೋಡಿ, ಇಲ್ಲದೇ ಇದ್ರೆ ಸೊ ನೀವೇನು ಮಾಡಬೇಕು ಆನ್ಲೈನ್ ಕ್ಲಾಸ್ಗಳನ್ನು ನಾವು ಯಾವ ಟೈಮಿಂಗ್ ಕಳಿಸ್ತೇವೆ ಅದೇ ಟೈಮಿಗೆ ನೋಡಿ. ಒಂದು ಡಿಸಿಪ್ಲಿನ್ ಇರ್ತದೆ, ನೀವು ಕ್ಲಾಸ್ ರೂಪಲ್ಲಿ ಹೇಗೆ ಕೂತ್ಕೊಳ್ತೀವೋ ಅದೇ ರೀತಿಯಾಗಿ ಕೂತ್ಕೊಂಡು ನಿಮ್ಮ ಮೊಬೈಲು ಲ್ಯಾಪ್ಟಾಪ್ದಲ್ಲಿ ನಿಮ್ಮ ಆನ್ಲೈನ್ ಕ್ಲಾಸ್ಗಳನ್ನು ವೀಕ್ಷಣೆ ಮಾಡಬೇಕು ಇದು. ಆಮೇಲೆ ಆನ್ಲೈನ್ ಕ್ಲಾಸ್ಗಳನ್ನು ವೀಕ್ಷಣೆ ಮಾಡುವಾಗ ಸೊ ನೀವು ಪಕ್ಕದಲ್ಲಿ ಒಂದು ನೋಟ್ಬುಕ್ಕನ್ನು ಇಟ್ಕೊಂಡು ಅಲ್ಲಿ ಏನೇನು ಪಾಯಿಂಟ್ಸ್ ಅನ್ನು ಹೇಳ್ತಾರೆ ಬೋರ್ಡ್ ಮೇಲೆ ಬರೆದಿದ್ದಿರ್ಬೋದು ಅಥವಾ ಏನಾದರೂ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿರ್ತಾರಲ್ಲ ಅದನ್ನು ಸರಿಯಾಗಿ ಕೇಳಿ. ಸೊ ಇಲ್ಲಿ ಆನ್ಲೈನ್ ಕ್ಲಾಸ್ನ ವೀಕ್ಷಣೆ ಮಾಡಬೇಕಿದ್ರೆ ಸೊ ನಿಮ್ಮ ಸರಿಯಾಗಿ ಕೇಳುವಂಥದ್ದು ಭಾಳ ಇಂಪಾರ್ಟೆಂಟ್, ಗಮನವಿಟ್ಟು ಅದನ್ನು ಕೇಳಬೇಕು, ಆ ಪಾಯಿಂಟ್ಸನ್ನು ತಕ್ಷಣ ನಿಮ್ಮ ನೋಟ್ಬುಕ್ಕಲ್ಲಿ ಅದನ್ನು ಬರ್ಕೊಡ್ಬೇಕು. ಸೊ ಇದನ್ನು ನೀವು ಮಾಡಲೇಬೇಕು. ಇದಾದ ನಂತರ ಸೊ ನಿಮಗೆ ಫ್ರೀ ಇದ್ದಾಗ ಅದರ ಬಗ್ಗೆ ನಿಮ್ಮ ನೋಟ್ಸನ್ನು ಡಿಟೇಲ್ ಆಗಿ ಮತ್ತು ಎಲ್ಲರೂ ಕೂಡ ನಮ್ಮ ಸ್ಟೇಟ್ ಗೌರ್ಮೆಂಟ್ ಪ್ರಿಸ್ಕ್ರೈಬ್ ಮಾಡುವಂಥ ಟೆಕ್ಸ್ಟ್ ಬುಕ್ಕನ್ನು ಖರೀದಿ ಮಾಡ್ಕೋಬೇಕು ಎಲ್ಲದರಲ್ಲೂ ಕೂಡ. ಸೊ ನೀವು ಪಿ ಸಿ ಎ ಪಿ ಅಲ್ಲಿ ಇರ್ಬೋದು, ಕಂಪ್ಯೂಟರ್ ಸೈನ್ಸಲ್ಲಿ ಇರ್ಬೋದು, ಲ್ಯಾಂಗ್ವೇಜಸ್ಸಲ್ಲಿ ಇರ್ಬೋದು, ಟೆಕ್ಸ್ಟ್ ಬುಕ್ಸನ್ನು ಎಲ್ಲರೂ ಕೂಡ ಖರೀದಿ ಮಾಡ್ಕೊಳ್ಳಬೇಕು. ಇದು ಭಾಳ ಇಂಪಾರ್ಟೆಂಟ್ ಇದು, ಯಾಕಂತ ಹೇಳಿದ್ರೆ ಆನ್ಲೈನಲ್ಲಿ ಹೇಳಿದ್ದಂಥದ್ದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಇದೇ ಇಲ್ಲ ಅಂತ ನೋಡಿ ಅದನ್ನು ಸರಿಯಾಗಿ ಹೋಗಿ ಆ ಪಾಯಿಂಟ್ಸನ್ನೆಲ್ಲ ನೋಟ್ ಮಾಡ್ಕೊಳ್ಳೋಂಥದ್ದು ನೀವು ಮಾಡ್ಕೋಬೇಕು. ಮುಂದೆ ನಿಮಗೆ ನೋಟ್ಸ್ ಕೊಟ್ಟಿದ್ರೆ ಆಯ್ತು, ಇಲ್ಲದೇ ಇದ್ರೆ ನೀವೇ ನೋಟ್ಸನ್ನು ಮಾಡಿಕೊಂಡು ಅದನ್ನು ನೀವು ಓದ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೆ ಸೊ ಟೆಕ್ಸ್ಟ್ ಬುಕ್ಕನ್ನು ಖರೀದಿ ಮಾಡ್ಕೊಳ್ಳಿ, ಆ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಬೇಕು. ಸೊ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ಅದನ್ನು ನೀವು ಅಲ್ಲೇ ಬರ್ಕೊಂಡಿರಿ. ಸೊ ಆ ನಂತರ ನಿಮಗೆ ನಮ್ಮ ಉಪನ್ಯಾಸಕರು, ನಿಮ್ಮ ಕಾಲೇಜಿನ ಉಪನ್ಯಾಸಕರು ಏನಿದ್ದಾರೆ ಮುಂದೆ ಅವರ ನಂಬರನ್ನು ಕೊಡ್ತಾರೆ, ಅವರು ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ ನಿಮಗೆ. ಆ ಉಪನ್ಯಾಸಕರಿಗೆ ಆ ಡೌಟನ್ನು ಕೇಳಿ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಬೇಕು. ಈಗಾಗಲೇ ಕೆಲವು ಹುಡುಗರು ಮಾಡ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಸೊ ಈ ಆನ್ಲೈನ್ ಕ್ಲಾಸ್ಗಳು ಕಲಿತಿದ್ದು ಆ ಪಾಯಿಂಟ್ ನನಗೆ ಅರ್ಥ ಆಗಲಿಲ್ಲ, ಹೀಗೆ ಮಾಡಬೇಕು. ಹೀಗೆ ಮಾಡಿದ್ರೆ ಮಾತ್ರ ಸೊ ನೀವು ಆನ್ಲೈನ್ ಕ್ಲಾಸ್ಗಳು ನಿಮಗೆ ಒಳ್ಳೆ ರೀತಿಯಿಂದ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ. ಸೊ ಅದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಈ ಆನ್ಲೈನ್ ಕ್ಲಾಸ್ಗಳನ್ನು ಸಂಪೂರ್ಣವಾಗಿ ನೀವು ಪ್ರಯೋಜನವನ್ನು ಪಡ್ಕೊಳ್ಬೇಕು. ಈ ಮೊಬೈಲನ್ನು ಬೇರೆ ಕೆಲಸಗಳಿಗೆ ನೀವು ಉಪಯೋಗಿಸಲೇ ಪೂರೈಸಲೇಬಾರದು. ಆಮೇಲೆ ಸರ್ಕಾರ ನಮಗೆ ಯಾವಾಗ ಆದೇಶ ಕೊಡ್ತದೆ ಅಂತೇಳಿ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಈ ಆಫ್ಲೈನ್ ಕಾಲೇಜಿಗೆ ನೀವು ಬರುವಂಥದ್ದು ಸರ್ಕಾರ ಆದೇಶ ಕೊಟ್ಟಾಗ ಮಾತ್ರ ನಾವು ಮಾಡಬೇಕಾಗ್ತದೆ. ಸೊ ಅದರಿಂದ ಆ ಆದೇಶ ಬಂದ ತಕ್ಷಣ ಕಾಲೇಜುಗಳಿಗೆ ಬಂದು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೇವೆ. ಅದರ ಮಧ್ಯದಲ್ಲಿ ಈ ಆನ್ಲೈನ್ ಕಲಿಕೆ ನಿರಂತರವಾಗಿ ನಮ್ಮ ಕಾಲೇಜು ವತಿಯಿಂದ ನಿಮಗೆ ಪ್ರೊವೈಡ್ ಮಾಡಿದ್ದೇವೆ. ಸೊ ಕಾಲೇಜು ವತಿಯಿಂದ ನಮ್ಮ ಎಲ್ಲ ಲೆಕ್ಚರ್ ಕೂಡ ಆನ್ಲೈನ್ ಕ್ಲಾಸ್ಗಳನ್ನು ನಿಮಗೆ ಮಾಡ್ತಾರೆ, ಅದರ ಸಂಪೂರ್ಣವಾದ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸೊ ಆಮೇಲೆ ಅದರ ಜೊತೆಗೆ ಮಧ್ಯಮದಲ್ಲಿ ಕೆಲವೊಂದು ಟೆಸ್ಟ್ಗಳನ್ನು ಅಥವಾ ಅಸೈನ್ಮೆಂಟನ್ನು ಹೋಮ್ವರ್ಕನ್ನು ನಿಮಗೆ ಕೊಡ್ತೇವೆ. ಸೊ ನಮ್ಮ ಲೆಕ್ಚರರ್ಸ್ ನಿಮಗೆ ಆ ಅಸೈನ್ಮೆಂಟನ್ನು ಕೊಡ್ತಾರೆ. ಅಸೈನ್ಮೆಂಟನ್ನು ಕೊಟ್ಟಾಗ ಅದನ್ನು ಕರೆಕ್ಟಾಗಿ ಮಾಡಿ. ಸೊ ವಾಟ್ಸಪ್ ಗ್ರೂಪ್ನಲ್ಲಿ ಅವರು ಹೇಗೆ ಹೇಳ್ತಾರೆ, ವಾಟ್ಸಪ್ ಗ್ರೂಪಲ್ಲೋ ಅಥವಾ ನಿಮ್ಮ ಮೇಲಲ್ಲೋ ಅಥವಾ ಗೂಗಲ್ ಫಾರ್ಮಲ್ಲೋ ಯಾವುದರಲ್ಲಿ ಹೇಳ್ತಾರೆ ಅದನ್ನು ಮಾಡಿಕೊಂಡು ಸೊ ಅದನ್ನು ನೀವು ನಮ್ಮ ಲೆಕ್ಚರಿಗೆ ಕಳಿಸ್ಬೇಕಾಗ್ತದೆ. ಸೊ ಅದರಿಂದ ಮುಂದಿನ ಟೆಸ್ಟ್ಗಳನ್ನು ಅಥವಾ ಪರೀಕ್ಷೆಗಳನ್ನು ಕೂಡ ನಾವು ಆನ್ಲೈನಲ್ಲೇ ಮಾಡೋರಿದ್ದೇವೆ. ಎಷ್ಟು ದಿನ ಆಗ್ತದೆ ಅಷ್ಟು ದಿನ ಅದೇ ಒಂದು ರೀತಿಯಲ್ಲಿ ಆನ್ಲೈನ್ ಮಾಡಿರ್ತೇವೆ. ಸೊ ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ತೇವೆ ಅಂತಿದ್ದೇವೆ ಅಂತ ಹೇಳಿದ್ರೆ ಒಂದು 40-50 ವಿದ್ಯಾರ್ಥಿಗಳಿಗೆ, ಯಾಕಂತ ಹೇಳಿದ್ರೆ ನಮ್ಮ ಕಾಲೇಜಿನಲ್ಲಿ ಪ್ರಥಮ ಪಿ ಯು ಸಿಗೆ ಸುಮಾರು ಈಗ 265 ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ. 265 ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿ ವಿಜ್ಞಾನ ವಿಭಾಗಕ್ಕೆ ಜಾಯ್ನ್ ಆಗಿದ್ದಾರೆ. ಸೊ ಅದರಿಂದ ಇವ್ರದ್ದೆಲ್ಲ ಒಂದು ಗ್ರೂಪನ್ನು ಮಾಡಿ, ಒಂದು 45 ವಿದ್ಯಾರ್ಥಿಗಳಿಗೆ ಒಂದು ಲೆಕ್ಚರ್ ಮೆಂಟರ್ ಲೆಕ್ಚರ್ ಅಂತೇಳಿ ಮಾಡಿ, ಆ ಲೆಕ್ಚರರು ಆ ಮಕ್ಕಳಿಗೆ ನಾವು ಹೇಳಿದಂಥ ಆನ್ಲೈನ್ ಕ್ಲಾಸ್ಗಳು ಮುಟ್ತದೆ ಇಲ್ಲೋ ಅಥವಾ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಕೇಳಿಕೊಂಡು ಅಥವಾ ಅವರು ಸರಿಯಾಗಿ ವರ್ಕ್ ಕೊಟ್ಟಿದ್ದನ್ನು ಮಾಡ್ತಾ ಇದ್ದಾರೆ ಇಲ್ಲೋ, ಸೊ ಇದನ್ನು ಕೂಡ ಅವರು ಅಬ್ಸರ್ವ್ ಮಾಡಲಿಕ್ಕಿದ್ದಾರೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಸೊ ನೀವೆಲ್ಲ ಈಗ ಕೆಲವರು ಪಿ ಸಿ ಎಂ ಬಿಯನ್ನು ಆಪ್ಟ್ ಮಾಡಿದಿರಿ, ಕೆಲವರು ಕಂಪ್ಯೂಟರ್ ಸೈನ್ಸನ್ನು ಆಪ್ಟ್ ಮಾಡಿದಿರಿ, ಕೆಲವರು ಲ್ಯಾಂಗ್ವೇಜನ್ನು ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸ್
ಕನ್ನಡ ಇಂಗ್ಲಿಷ್ ಸಂಸ್ಕೃತ ಮತ್ತೆ ಹಿಂದಿ ಈ ರೀತಿ ಲ್ಯಾಂಗ್ವೇಜ್ ಎಲ್ಲ ಕಾಂಬಿನೇಷನ್ ತಗೊಂಡಿದ್ದೀವಿ. ಸೊ ನಾವೊಂದು ಲಿಸ್ಟ್ ಮಾಡಿದ್ದೇವೆ, ಈಗ ನಿಮ್ಗೆ ಮುಂದಿನ ದಿನಗಳಲ್ಲಿ ಅದು ರೋಲ್ ನಂಬರ್ ಕೂಡ ಕೊಡ್ತೇವೆ, ಅದನ್ನು ಕೂಡ ನಿಮ್ಗೆ ಗ್ರೂಪ್ ಅಲ್ಲಿ ಕಳಿಸ್ತೇವೆ. ನಿಮ್ಮ ಎಲ್ಲ ಲಿಸ್ಟ್ ಯಾವ ಲ್ಯಾಂಗ್ವೇಜ್ ಅನ್ನ ನೀವು ತಗೊಂಡಿದ್ದೀರಿ, ಸೊ ಆ ಲ್ಯಾಂಗ್ವೇಜ್ ಸರಿ ಇದೆಯಲ್ಲ ಅಂತ ನೋಡ್ಕೋಬೇಕು. ಆ ಲಿಸ್ಟ್ ಗಳಲ್ಲಿ ನಿಮ್ಮ ಹೆಸರು ಸರಿ ಇದೆ ಇಲ್ಲ ಅಂತೇಳಿ ನಿಮ್ಗೆ ಕೊಟ್ಟಂತ ಕಾಂಬಿನೇಷನ್ ಲ್ಯಾಂಗ್ವೇಜ್ ಇರಲಿ ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ಕಾಂಬಿನೇಷನ್ ಸರಿ ಇದೆ ನೋಡ್ಕೊಂಡು ನಮ್ಗೆ ತಿಳಿಸಿದ್ರೆ ಏನೋ ತಪ್ಪಾದ್ರೆ ನಾವು ಇಲ್ಲಿ ಸರಿ ಮಾಡ್ಕೊಂಡು ಮುಂದಿನ ಕ್ಲಾಸ್ ಸ್ಟಾರ್ಟ್ ಆಗೋ ಅದನ್ನ ನಿಮ್ಗೆ ಸರಿಯಾಗಿ ಹೇಳ್ಕೊಳ್ಳಿಕ್ಕೆ ಆಗ್ತದೆ. ಸೊ ಅದರಿಂದ ಪ್ರತಿ ವಿದ್ಯಾರ್ಥಿಗಳೇ ಈ ಆನ್ಲೈನ್ ಕ್ಲಾಸ್ ಗಳನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ, ಕೆಲವರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ಉಳಿದ ಪ್ರಾಬ್ಲಮ್ ಇರ್ಬೋದು, ಅದನ್ನ ನಿಮ್ಮ ಪೇರೆಂಟ್ಸ್ ಗಳಲ್ಲಿ ಹೇಳ್ಕೊಳ್ಳಿ ಅಥವಾ ನಿಮ್ಮ ಹಿರಿಯರಲ್ಲಿ ಹೇಳ್ಕೊಂಡು ಅದನ್ನ ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿಕ್ಕಾದ್ರೆ ಸಾಲ್ವ್ ಮಾಡ್ಕೊಳ್ಳಿ. ನಮ್ಮ ಕಾಲೇಜ್ ವತಿಯಿಂದ ನಿಮ್ಗೆ ಏನು ಸಹಾಯ ಬೇಕು ಅದನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ಕೋವಿಡ್ ಅಂತ ಸಂದರ್ಭದಲ್ಲಿ ಸೊ ನಾವು ಬಹಳ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಸೊ ನಮ್ಮ ಜವಾಬ್ದಾರಿ ಬಹಳಷ್ಟು ಹೆಚ್ಚಿದೆ. ನಮ್ಮ ಹೆಲ್ತ್ ಅನ್ನ ಕಾಪಾಡ್ಕೊಂಡು ಸುತ್ತಮುತ್ತಲಿನವರ ಹೆಲ್ತ್ ಅನ್ನು ಕೂಡ ನಾವೇ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಮುಂದಿದೆ. ಸೊ ನಾವು ಪ್ರಿಕಾಷನ್ ತಗೊಂಡ್ರೆ ನಾವು ನಮ್ಮ ಮನೆಯವರನ್ನ ಅಥವಾ ನಮ್ಮ ಸುತ್ತಮುತ್ತಲನ್ನು ಕೂಡ ರಕ್ಷಣೆ ಮಾಡ್ಕೊಳ್ಬಹುದು. ಸೊ ಅದರಿಂದ ಪ್ರಿಕಾಷನ್ ತಗೊಳ್ಳಿ. ಸೊ ಆದಷ್ಟು ಬಹಳ ಧೈರ್ಯದಿಂದ ಇದ್ದು ಮುಂದಿನ ಈ ಒಂದು ಕೆಲಸ ಏನಿರ್ತದೆ, ನಿಮ್ಮ ಓದು ಇರ್ತದೆ, ನೀವು ನಿರಂತರವಾಗಿ ಓದು ಮುಂದುವರಿತಾ ಇರ್ಬೋದು, ಯಾವುದು ಕೂಡ ಇದು ಸ್ಟಾಪ್ ಆಗೋದಿಲ್ಲ. ಸೊ ಅದರಿಂದ ಈ ಓದನ್ನ ಮಾಡಿ ಅಭ್ಯಾಸವನ್ನ ಮಾಡಿ ಏನೇ ಈ ಅಭ್ಯಾಸದಲ್ಲಿ ಏನೇ ತೊಂದರೆ ಬಂದರೂ ಕೂಡ ನಮ್ಮ ಎಲ್ಲ ಉಪನ್ಯಾಸಗಳ ಸಹಕಾರ ನಿಮಗೆ ಇದ್ದೇ ಇರ್ತದೆ. ಸೊ ಇದನ್ನ ಪಡ್ಕೊಂಡು ನಮ್ಮ ಕಾಲೇಜಿಗೆ ಅಥವಾ ನಿಮ್ಮ ಸಮಾಜಕ್ಕೆ ಒಳ್ಳೆಯ ಕೀರ್ತಿನ ತರ್ತೀರಿ. ಸೊ ಅದರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಗೆಲ್ಲರೂ ಕೂಡ ಇನ್ನೊಮ್ಮೆ ಹಾರ್ದಿಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಮುಂದೆ ನಮ್ಮ ಉಪನ್ಯಾಸಕರು ಅವರ ಇಂಟ್ರೊಡ್ಯೂಷನ್ ಮಾಡಿಕೊಂಡು ಅವರ ಕೆಲವೊಂದು ಗೈಡೆನ್ಸ್ ಅನ್ನ ನಿಮ್ಗೆ ಹೇಳ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನು ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳೋದಿದ್ರೆ ಮತ್ತೆ ನಿಮ್ಮೊಡನೆ ಆನ್ಲೈನ್ ಅಂದ್ರೆ ಆನ್ಲೈನ್ ಇಲ್ಲದಿದ್ರೆ ಆಫ್ಲೈನ್ ಅಲ್ಲಿ ಕಾಲೇಜಿಗೆ ಬಂದ್ಮೇಲೆ ಆಫ್ಲೈನ್ ಅಲ್ಲಿ ನಾವು ನಿಮ್ಮ ಜೊತೆಗೆ ಮಾತಾಡ್ಲಿಕ್ಕಿದ್ದೇವೆ. ಸೊ ಅದರಿಂದ ನಿಮ್ಮ ಜವಾಬ್ದಾರಿಯನ್ನು ಹತ್ಕೊಂಡು ನಿಮ್ಮ ಕೆಲಸವನ್ನು ಮಾಡಿದ್ರೆ ಒಳ್ಳೆಯ ರೀತಿಯಿಂದ ನಿಮಗೂ ಕೂಡ ಒಳ್ಳೆಯ ಫ್ಯೂಚರ್ ಸಿಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್. ನನ್ನ ಹೆಸರು RT9. ಐ ಆಮ್ ಲೆಕ್ಚರ್ ಇನ್ ಕೆಮಿಸ್ಟ್ರಿ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವಂತೆ ಈ COVID-19 ಕಾರಣದಿಂದ ನಾವು ಬಹಳಷ್ಟು ಒಂದು 3-4 ತಿಂಗಳ ಅಕಾಡೆಮಿಕ್ ಇಯರ್ ಅನ್ನ ಕಳೆದುಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವಂತೆ ಈ ಪ್ರಥಮ PUC ಮತ್ತು ದ್ವಿತೀಯ PUC ಏನಿದೆ ನೋಡಿ, ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಕಾಲಘಟ್ಟ. ಇದು 2 ಇಂಟಿಗ್ರೇಟೆಡ್ ಕೋರ್ಸ್ ಎಲ್ಲ ಹೇಳಿದ್ದಾರೆ. ಇದು ಇಂಟಿಗ್ರೇಟೆಡ್ ಕೋರ್ಸ್ ನೋಡಿ, ಇಲ್ಲಿ ನಾವು ಕೋವಿಡ್ ಬಂದಿದೆ, ಕಾಲೇಜ್ ಇಲ್ಲ, ನಮಗೆಲ್ಲ ರಜೆ ಅಂತ ನಾವು ಕಳೆದ್ರೆ ನಾವೆಲ್ಲರೂ ಮುಂದ್ಕೊಡ್ತೀವಿ. ಆಕ್ಚುಲಿ ಈಗೊಂದು ಅವಕಾಶ, ಈ ಅವಕಾಶವನ್ನ ನೀವು ಉಪಯೋಗಿಸ್ಕೊಂಡು ಇನ್ನುಳಿದ ವಿದ್ಯಾರ್ಥಿಗಳಿಗಿಂತ ಮೇಲ್ಮಟ್ಟಕ್ಕೆ ಬರಬೇಕು. ಮೇಲ್ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ನೀವೆಲ್ಲ ಇದು ಚಿಕ್ಕ ವಿದ್ಯಾರ್ಥಿಗಳಿಗೆಲ್ಲ SSLC ಅಥವಾ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳಿಗೆಲ್ಲ ನಿಮ್ಮೆಲ್ಲ ಜವಾಬ್ದಾರಿಗಳಿದೆ. ನನಗೆ ನೇರವಾಗಿ ಪಾಠ ಮಾಡ್ತಾ ಇಲ್ಲ, ನನಗೆ ಕಾಲೇಜಿಗೆ ಹೋಗ್ತಿಲ್ಲ ಅಂತ ನೀವು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ನಿಮ್ಮ ವಿದ್ಯಾರ್ಥಿ ಜೀವನದ ಮಟ್ಟ ಕೆಳಗೆ. ಇದೊಂದು ಅವಕಾಶ. ನಾನು ಎಲ್ಲ ವಿದ್ಯಾರ್ಥಿಗಳಿಗಿಂತ ಮೇಲ್ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ನೀವು ಸೆಲ್ಫ್ ಡಿಸೈಡ್ ಮಾಡಿ ಈ ಆನ್ಲೈನ್ ಕ್ಲಾಸ್ ಏನಿದೆ ನೋಡಿ, ಅದರ ಉಪಯೋಗವನ್ನು ಮಾಡ್ಕೊಳ್ಳಿ. ಆನ್ಲೈನ್ ಕ್ಲಾಸ್ನ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನಾವು ನೋಡಿದ ವಿಡಿಯೋನೇ ಇನ್ನೊಂದ್ಸರಿ ನೋಡ್ಬೋದು, ಅದನ್ನೇ ಮತ್ತೆ ಮನನ ಮಾಡ್ಕೊಳ್ಬೋದು. ನನಗೆ ಯಾವ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ನಾವು ನಿಮ್ಗೆ ಅನಿಸ್ತದೆಯೋ ಅದನ್ನ ಇನ್ನೊಂದ್ಸರಿ ನೋಡಿ ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ಆನ್ಲೈನ್ ಕ್ಲಾಸ್ ಅಂದ್ರೆ ಒಂದು 45 ನಿಮಿಷದ ಆನ್ಲೈನ್ ಕ್ಲಾಸ್ ಅಂದ್ರೆ ಅದೊಂದು ಪೀರಿಯಡ್ ಇದಾಗಿ ನೀವು ಮಧ್ಯದಲ್ಲಿ ಇದ್ದು ಚಾ ಕುಡಿದು ಬರೋದು ಅಥವಾ ತಿಂಡಿ ತಿಂದು ಬರೋದು ಲೀಸರಿಗೆ ಹೋಗೋದು ಆ ರೀತಿ ಮಾಡಬಾರ್ದು. ನೀವು ಪೆನ್ನು ಪಟ್ಟಿಯನ್ನ ಹಿಡಿದು ಕೂತ್ಕೊಂಡ್ರೆ ನೀವು ಅದು ಕಂಪ್ಲೀಟ್ ಆಗುವವರೆಗೆ ಹೇಳಬಾರ್ದು, ಪ್ರಾಕ್ಟೀಸ್ ಮಾಡಬೇಕು. ಸೊ 15 ನಿಮಿಷ ಗ್ಯಾಪ್ ಕೊಟ್ಟು ಮಾತ್ರ ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕು.
ಇದನ್ನು ತಪಸ್ಸಂತ ಮಾಡಿ ನೀವೇನಾದರೂ ಅಭ್ಯಾಸ ಮಾಡಿದ್ರೆ ನಿಜವಾಗಿಯೂ ನಿಮಗೆ ಈ ಕೋವಿಡ್-19 ನ ಪರಿಣಾಮ ಏನು ಆಗುವುದಿಲ್ಲ ವಿದ್ಯಾರ್ಥಿ ಜೀವನದ ಮೇಲೆ ನಿಮಗೆ ಇನ್ನೂ ಒಳ್ಳೆಯದೇ ಆಗ್ತದೆ ಆದ್ರಿಂದ ನಿಮ್ಮ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ರೀತಿ ನನಗೆ ಫಸ್ಟ್ ಇಯರ್ ಏನು ಸಮಸ್ಯೆ ಇಲ್ಲ ನಾನು ಸೆಕೆಂಡ್ ಇಯರ್ ಓದಲಾಯ್ತು ಆ ರೀತಿಯ ಭಾವನೆ ಬೇಡ ಆಲ್ರೆಡಿ ಎಲ್ಲ ಬಹಳಷ್ಟು ಸರ್ಗಳು ಹೇಳಿದ್ದಾರೆ ನಿಮಗೆ ಇದೊಂದು ಇಂಟಿಗ್ರೇಟೆಡ್ ಕೋರ್ಸ್ ನೀವು ಸೆಕೆಂಡ್ ಇಯರ್ದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಇಯರ್ ಅದು ಭಾರಿ ಇಂಪಾರ್ಟೆಂಟ್ ಮತ್ತೆ ನಿಮಗೆ ಏನಾದರೂ ಸಮಸ್ಯೆಗಳಿತ್ತಂದ್ರೆ ಯಾವುದಾದ್ರೂ ಪಾಠ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಸರ್ಗಳ ಹತ್ರ ಮಾತಾಡಿ ನಿಮ್ಗೆ ಯಾವ ಪಾಠ ಅರ್ಥ ಆಗಿಲ್ಲ ನೋಡು ಅದನ್ನ ನಾವು ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ಬೋದು ನಿಮಗೆ ನೀವು ಅದನ್ನ ನಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರಬೇಕು ಮತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಯಾವುದೋ ಹೋಮ್ವರ್ಕ್ ಅನ್ನ ಮಾಡಿ ವಾಟ್ಸಪ್ನಲ್ಲಿ ಹಾಕಿದ್ದಾರೆ ನಿಮ್ಗೆ ನೋಡಿ ಖುಷಿಯಾಯಿತು ನೋಡಿ ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕಾದ್ರೆ ವಾಟ್ಸಪ್ನಲ್ಲಿ ಹಾಕು ಈಗ ಸರ್ಜೆಂಟ್ಗೆ ಹಾಕಬೇಡಿ ಎಲ್ಲ ವಾಟ್ಸಪ್ ಅನ್ನ ನೋಡುವಂಥದ್ದು ಮತ್ತೆ ಅದನ್ನು ಡೌನ್ಲೋಡ್ ಮಾಡುವಂಥದ್ದು ಆಗುದಿಲ್ಲ ಬರೆದಿಟ್ಕೊಳ್ಳಿ ಯಾವಾಗಾದ್ರೂ ನಾವು ಕೇಳ್ತೀವಿ ಅದನ್ನು ಅದ್ರ ಬಗ್ಗೆ ನೀವೇನು ಮಾಡಿದ್ದೀರಾ ಇದು ಅಂತ ಸೊ ನೋಡಿ ಇಲ್ಲಿ ಇನ್ನೊಂದು ಮಾತನ್ನ ಹೇಳಿದ್ ಇಷ್ಟಪಡ್ತೀರಿ ಅಂದ್ರೆ ಇದು ನಿಮ್ಮ ಸ್ವಂತದ್ದಾಗಿದ್ದು ಸ್ವಂತದ್ದು ನಾವು ಎಲ್ಲವನ್ನೂ ಕ್ಲಾಸ್ನಲ್ಲಾದ್ರೆ ನಾವು ನೀನ್ ನೋಡಿದ್ಯಾ ನೀನ್ ನೋಡಿದ್ಯಾ ಅಂತ ನೋಡಿ ಮಾಡ್ಬೋದಾಗಿತ್ತು ಈಗ ಹಾಗಲ್ಲ ನಿಮ್ಮ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಬೇಕು ಯಾಕಂದ್ರೆ ಇದು ನಿಮ್ಮ ವಿದ್ಯಾರ್ಥಿ ಜೀವನ ಇಲ್ಲಿ ಏನಾದ್ರೂ ಸಕ್ಸಸ್ ಆದ್ರೆ ಮಾತ್ರ ನೀವು ವಿದ್ಯಾರ್ಥಿ ಜೀವನದಲ್ಲಿ ಬ್ಯಾಗ್ ಮಾಡ್ಕೊಂಡು ಹೋಗ್ತೀರಿ ಸೊ ನೀವು ತೇರ್ತಕೊಳ್ಳಿ ಮತ್ತೆ ಡೈಲಿ ಡೈಲಿ ಕ್ಲಾಸ್ ಅನ್ನ ನೋಡಿ ಮತ್ತೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಟೆಕ್ಸ್ಟ್ ಬುಕ್ ಅನ್ನ ತಗೊಳ್ಳಿ ಟೆಕ್ಸ್ಟ್ ಬುಕ್ ಅನ್ನ ನೋಡಿ ಸೈನ್ಸ್ ಅಂದ್ರೆ ಏನು ಅಂದ್ರೆ ಎಲ್ಲ ಸರ್ಗಳು ಹೇಳ್ತಾರೆ ಸೈನ್ಸ್ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಹೌದು ಬಟ್ ಇಟ್ಸ್ ಫ್ಯಾಕ್ಟ್ ಬೇಸ್ಡ್ ಒಂದ್ಸತಿ ನಿಮ್ಗೆ ಫ್ಯಾಕ್ಟ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಗೆ ಮರ್ಕೋಲಿಕ್ಕೆ ಸಾಧ್ಯ ಇಲ್ಲ ಬೇರೆ ವಿಷಯಗಳ ಹಾಗಲ್ಲ ನೆನಪಿನಲ್ಲಿ ಇರ್ಬೇಕಾಗಿಲ್ಲ ಫ್ಯಾಕ್ಟ್ ಅಂತ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅದ್ರ ಬಗ್ಗೆ ಪುಸ್ತಕವನ್ನ ಆದ್ರೆ ಸ್ವಲ್ಪ ಓದಲಿಕ್ಕೆ ಪ್ರಯತ್ನ ಪಡಿ ಕ್ಲಾಸ್ ಕೇಳಾದ್ಮೇಲೆ ಮತ್ತೆ ನೋಟ್ಸ್ ಅನ್ನು ಬರೀರಿ ನಿಮ್ಗೆ ಏನೇ ಸಮಸ್ಯೆಗಳಿತ್ತಂದ್ರು ಯಾವುದೇ ಸಮಸ್ಯೆಗಳಿತ್ತಂದ್ರು ನೀವು ನಮ್ಮನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿಯಾಗುವ ಮುಂದಿನ ವಾರವೋ ಮತ್ತೆ ಮುಂದಿನ ವಾರವೋ ಅದು ನಿಮ್ಗೆ ಏನಾದ್ರು ಸಮಸ್ಯೆಗಳಿತ್ತಂದ್ರೆ ಬಂದು ಕಂಡು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಹಲೋ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಈ ನನ್ನ ಹೆಸರು ಉಷಾ ನಾಯ್ಕ ನಾನು ಮ್ಯಾಥ್ಸ್ ಲೆಕ್ಚರರ್ ನಿಮ್ಮನ್ನ ನಾವು ಈಗ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುವಂತಹ ದಿನ ಆಗಿದ್ದು ಆದ್ರೆ ನಿಮ್ಮನ್ನ ನಾವು ಪರಿಚಯ ಮಾಡ್ಕೊಳ್ಳದೆ ನಮ್ಮನ್ನ ಪರಿಚಯ ಮಾಡ್ಕೊಳ್ಳೋದಷ್ಟೇ ಇವತ್ತಿನ ಕೆಲಸ ಆಗಿದೆ ಈಗಾಗಲೇ ಮ್ಯಾಥ್ಸಿನ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಸೆಟ್ಸ್ ಥಿಯರಿ ಬಗ್ಗೆ ನಾವು ಆನ್ಲೈನ್ ಕ್ಲಾಸ್ ಅನ್ನ ಶುರು ಮಾಡಿದೀವಿ ಅಂದ್ರೆ ನಾವು ಮಾಡ್ತಾ ಇಲ್ಲ ಬೇರೆಯವ್ರ ಹತ್ರ ಬೇರೆಯವರು ಒಬ್ಬೊಬ್ಬರ ಲೆಕ್ಚರರ್ಸ್ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ಆ ಪಾಠಗಳನ್ನ ನೋಡಿದಾಗ ಏನಾದರೂ ಡೌಟ್ಸ್ ಬಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಮತ್ತೆ ಅಲ್ಲಿ ನಿಮ್ಗೆ ಕೇಳಿಕ್ಕೆ ಅವಕಾಶ ಇಲ್ಲ ಆದ್ರೆ ವಾಟ್ಸಪ್ ಅಲ್ಲಿ ನನಗೆ ನೀವು ಕ್ವಶನ್ ಅನ್ನ ಹಾಕ್ಬೋದು ಮತ್ತೆ ಏನು ನಿಮ್ಗೆ ಅರ್ಥ ಆಗಲಿಲ್ಲ ಅಥವಾ ಕನ್ನಡದಲ್ಲಿ ಹೇಳ್ಬೇಕಾ ಅಥವಾ ನೋಟ್ಸ್ ಕೊಡ್ಬೇಕಾ ಯಾವ ರೀತಿ ನಿಮ್ಗೆ ಡೌಟ್ಸ್ ಇದೆ ಅಂದ್ರೆ ನಿಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಕಡಿಮೆ ಪರ್ಸೆಂಟೇಜ್ ಆದವರು ಇದ್ದೀರಿ ಹೈಯೆಸ್ಟ್ ಪರ್ಸೆಂಟೇಜ್ ಆದವರು ಇದ್ದೀರಿ ಎಲ್ಲರಿಗೂ ಒಂದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ ಹಾಗಾಗಿ ನಿಮ್ಮ ನಿಮ್ಮ ಎಬಿಲಿಟಿಗೆ ತಕ್ಕಂತೆ ನಿಮಗೆ ಅರ್ಥ ಆಗುವ ಹಾಗೆ ಅವ್ರ ಪಾಠ ಆಗಿದೆಯೋ ಇಲ್ವೋ ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ ನಿಮಗೆ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಆದ್ರೆ ನೀವು ಡೈರೆಕ್ಟ್ ಆಗಿ ಮೇಡಮ್ ನಮ್ಗೆ ಅರ್ಥ ಆಗ್ಲಿಲ್ಲ ಇನ್ನೊಂದ್ಸರಿ ಹೇಳಿ ಅಂತ ಹೇಳ್ಬೋದು ಇಲ್ಲೇನಾಗ್ಬೋದು ಅಂತಂದ್ರೆ ನೀವು ಆ ವಿಡಿಯೋನ ಇನ್ನೊಂದ್ಸರಿ ನೋಡ್ಬೋದೇ ವಿನಃ ಮತ್ತೆ ಅದರಲ್ಲಿ ಡೌಟ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನೀವೇನ್ ಮಾಡ್ಬೇಕು ವಾಟ್ಸಪ್ ಅಲ್ಲಿ ನನ್ಗೆ ಕ್ವಶನ್ ಅನ್ನ ಹಾಕಿ ಮತ್ತೆ ನಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತ ಹೇಳಿ ಹಾಕಿದ್ರೆ ನನ್ಗೆ ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ನಾನು ಅದನ್ನ ಕ್ಲಿಯರ್ ಮಾಡ್ತೇನೆ ಮತ್ತೆ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೊಳಗೆ ಎಕ್ಸಸೈಸ್ ಇದ್ರೊಳಗೆ ಬುಕ್ ಒಳಗೆ ಒಂದೊಂದೇ ಸೆಟ್ ಥಿಯರಿ ಇದು ಒಂದೊಂದೇ ಎಕ್ಸಸೈಸ್ ಆದ ತಕ್ಷಣ ಅದನ್ನ ಮಾಡ್ತಾ ಹೋಗಿ ಅಲ್ಲಿ ಏನಾದ್ರೂ ಡೌಟ್ಸ್ ಬಂತು ಅಂತಂದ್ರೆ ನಮ್ಗೆ ಈ ತರದ ಒಂದು ಪ್ರಾಬ್ಲಮ್ ಅರ್ಥ ಆಗ್ತಾ ಇಲ್ಲ ಅದನ್ನ ನನ್ಗೆ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಕೇಳಿ ನಾವು ಅದನ್ನ ಸಾಲ್ವ್ ಮಾಡಿ ಕಳಿಸ್ತೇನೆ ಅಥವಾ ಅವ್ರದ್ದು ಪಾಠ ಆದ್ಮೇಲೆ ಒಂದು ಲೆಸನ್ ಅನ್ನ ನಾನು ತಗೊಂಡು ನಿಮಗೆ ಏನು ಡೌಟ್ಸ್ ಇದೆಯೋ ಅಷ್ಟನ್ನು ನಾನು ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ
ಹಾಗಂತ ಆನ್ಲೈನ್ ಕ್ಲಾಸ್ ಅನ್ನ ನೋಡ್ತೇನೆ, ನೋಟ್ಸ್ ಬರ್ಕೊಳ್ಳೋದು, ಅದರನ್ನೇ ಪಾರ್ಟ್ ಮಾಡೋದು, ಆ ರೀತಿ ಮಾಡೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸೆಟ್ ಥಿಯರಿ ಅಥವಾ ಯಾವುದೇ ಒಂದು ಮ್ಯಾಥ್ಸಿನ ಟಾಪಿಕ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸೆಕೆಂಡ್ ಇಯರ್ ಟಾಪಿಕ್ ಕೂಡ ಒಂದು ಅರ್ಥ ಆಗೋದಿಲ್ಲ. ಯಾವುದೇ ಡೌಟ್ಸ್ ಇದ್ರು ಕೂಡ ಆಗಿಂದಾಗ ಕ್ಲಿಯರ್ ಮಾಡ್ಕೊಂತ ಹೋಗಿ ಮತ್ತು ನೀವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಟ್ರೆ ಮಾತ್ರ ಮುಂದಿನ ಟಾಪಿಕ್ ಹೋಗ್ಲಿಕ್ಕೆ ಆಗ್ತದೆ, ಮುಂದಿನ ಟಾಪಿಕ್ ಅರ್ಥ ಆಗ್ತದೆ. ಯಾಕಂತಂದ್ರೆ ಇದು ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಒಂದ್ ಅರ್ಥ ಆಗ್ಲಿಲ್ಲ ಬಿಡು, ಇನ್ನೊಂದ್ ಪಾಠ ಅರ್ಥ ಆಗುತ್ತೆ, ಅದನ್ನ ಮಾಡ್ಕೋತೀವಿ, ಅಥವಾ ಫಸ್ಟ್ ಇಯರ್ ಏನಕ್ಕೂ ಬೇಡ, ಸೆಕೆಂಡ್ ಇಯರ್ ಮಾತ್ರ ಬೋರ್ಡ್ ಎಕ್ಸಾಮ್ ಇರೋದು, ಆ ಒಂದು ನಿಗ್ಲಿಜೆನ್ಸಿ ಅದನ್ನ ಮನಸ್ಸಿನಿಂದ ತೆಗೆದುಹಾಕ್ಬಿಡಿ. ಯಾಕಂತಂದ್ರೆ ನೀವು ಹೈಸ್ಕೂಲಲ್ಲಿ ಟೆಂತ್ ಒಂದೇ ಮೇನ್ ಅಂತ ಹೇಳ್ಕೊಂಡು ಮಾಡಿಕೊಂಡು ಬಂದಿರ್ಬೋದು, ಆದ್ರೆ ಪಿ ಯು ಸಿ ಹಾಗಲ್ಲ. ಇದು ಇಂಟಿಗ್ರೇಟೆಡ್ ಕೋರ್ಸ್, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೂ ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಇಯರ್ ನೀವು ಏನು ಮಾಡ್ಲಿಲ್ಲ ಅಂದ್ರೆ ಸೆಕೆಂಡ್ ಇಯರ್ ಏನು ಮಾಡಕ್ ಆಗದೇ ಇಲ್ಲ. ನೀವೇನಾದ್ರೂ ಸೆಕೆಂಡ್ ಇಯರ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕಂದ್ರೆ ಫಸ್ಟ್ ಇಯರ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹೇಗೆ, ನೀವು ಬೇಸ್ ಇದೆಯಲ್ಲ, ಬೇಸಿಕ್ ಏನಿದೆಯಲ್ಲ ಅದು ಎಲ್ಲ ಫಸ್ಟ್ ಇಯರ್ ಅಲ್ಲಿ ಇದೆ. ಫಸ್ಟ್ ಇಯರ್ ಅಲ್ಲಿ ಬೇಸಿಕ್ ಅನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಸೆಕೆಂಡ್ ಇಯರ್ ಏನೂ ಅಲ್ಲ ನಿಮಗೆ, ಅದನ್ನ ನೀವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಿ. ನಿಮ್ ಮತ್ತೆ ಏನು, ನಾವು ಎಲ್ಲ ಪ್ರಿನ್ಸಿಪಾಲ್ರು ಮತ್ತೆ ನಮ್ಮ ಆರ್ಕಿಟೆಕ್ಟ್ ಸರ್ ಯಾವ ರೀತಿ ನಿಮ್ಗೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಅದ್ರೊಳಗೆ ನೀವು ಎಲ್ಲವನ್ನು ಫಾಲೋ ಮಾಡ್ತೀರಿ ಅನ್ನೋದು ನಂಬಿಕೆ ನಮಗಿದೆ. ಮತ್ತೆ ಆಗಾಗ ನಾವು ಅಸೈನ್ಮೆಂಟ್ ಹಾಕಿದಾಗ ಅದನ್ನ ನಾವು ಆಗಿಂದ ಕೇಳದೇ ಇದ್ರು ನೀವು ಬರ್ದಿಟ್ಕೋಬೇಕು. ಅದ್ರಲ್ಲೂ ನಿಮ್ಗೆ ಏನಾದ್ರು ಇದು ಈ ತರದ ಪ್ರಾಬ್ಲಮ್ ನಮ್ಗೆ ಅರ್ಥ ಆಗ್ಲಿಲ್ಲ ಅನ್ನೋದನ್ನು ಕೇಳಿ ನಾವು ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಬೋದು. ಮತ್ತೆ ಟೆಸ್ಟ್ ಅದನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ, ಅದೇ ರೀತಿಯಲ್ಲಿ ಆ ಪ್ರೊಸೆಸ್ ನಡೀತಾ ಇರ್ತದೆ. ಇದು ಆನ್ಲೈನ್ ಕ್ಲಾಸ್ ಅಂತಂದ್ರೆ ನೀವು ಏನು ನಮ್ಮನ್ನ ನೋಡೋದಿಲ್ಲ, ನಾವು ಪಾಠ ನೋಡಿದ್ರು ನೋಡ್ಬೋದು, ಇದೇನು ಇರ್ಬಹುದು ಅನ್ನುವಂತಹ ಒಂದು ಭಾವನೆ ನಿಮ್ಮಲ್ಲಿ ಬಂತು ಅಂದ್ರೆ ನಮ್ಮ ಹತ್ರ ಏನು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನೀವು ಬಂದ ಮೇಲೆ ನಾವು ಎಷ್ಟು ಆಗ್ತದೆಯೋ ಅಷ್ಟನ್ನು ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ವಿನಃ ಪೂರ್ತಿಯಾಗಿ ನಾವು ಹೋದ ವರ್ಷ ಎಲ್ಲ ಫಸ್ಟ್ ಇಯರ್ ಮಕ್ಕಳಿಗೆ ಕಲಿಸಿದ ಹಾಗೆ ನಿಮ್ಮನ್ನ ಹಿಡ್ಕೊಂಡು ಕಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಟೈಮ್ ಲಿಮಿಟ್ ಅಷ್ಟೇ ಇರ್ತದೆ. ಆ ವಿಧಿನಲ್ಲಿ ನಾವು ಎಷ್ಟಾಗ್ತದೆಯೋ ಅಷ್ಟನ್ನೇ ಕಲಿಸ್ಬೇಕಾಗ್ತದೆ. ಅದಕ್ಕಾಗಿ ಈಗ ಖಾಲಿ ಕೂತ್ಕೋಬೇಡಿ. ಕೂತ್ಕೊಂಡಷ್ಟು ಕೂಡ ಮನೇಲಿ ಇರ್ತೀರಿ, ಹೋಗೋದು, ಕಾಲೇಜಿಗೆ ಹೋಗೋದು, ಬರೋದು, ಈ ಟೈಮ್ ಎಲ್ಲ ವೇಸ್ಟ್ ಆಗೋದು ಎಲ್ಲವೂ ಕಡಿಮೆ ಆಗಿದೆ. ನಿಮ್ಗೆ ಮನೇಲಿ ಆಟಕ್ಕೆ ಹೋಗೋದು ಇಲ್ಲ, ಕೂತ್ಕೊಂಡು ಸುಮ್ಮನೆ ನಿಮ್ಮ ಒಂದು ಎಕ್ಸಸೈಸ್ ಅನ್ನ ಬಿಡಿಸೋ ಪ್ರಯತ್ನ ಮಾಡಿ. ಏನೇ ಪ್ರಾಬ್ಲಮ್ ಇದ್ರು ನನ್ನನ್ನು ಕಾಲ್ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಗೆ ಫಸ್ಟ್ ಇಯರ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡಿ. ಮತ್ತೆ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತೀರಿ, ನಿಮ್ಮ ಹೈಸ್ಕೂಲಲ್ಲಿ ಏನು ಸ್ಕೋರ್ ಮಾಡಿದಿರೋ ಅದಕ್ಕಿಂತ ಒಳ್ಳೆ ಸ್ಕೋರ್ ಅನ್ನ ಮಾಡ್ಕೋತೀರಿ, ಅದಕ್ಕಿಂತ ಚೆನ್ನಾಗಿ ಓದ್ತೀರಿ ಅನ್ನುವಂತಹ ಭರವಸೆಯನ್ನ ನಾವು ಇಟ್ಟಿದ್ದೀವಿ. ಆ ಭರವಸೆನ ಹುಸಿ ಮಾಡಬೇಡಿ. ಎಲ್ಲರೂ ಚೆನ್ನಾಗಿ ಓದಿ, ಮತ್ತೆ ಏನೇ ಡೌಟ್ಸ್ ಇದ್ರು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಕೇಳಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಪ್ರಯತ್ನಶೀಲರಾಗಿರಿ ಯಾವಾಗಲೂ ಅಂತ ಹೇಳ್ತಾ ನಾನು Very good morning, students. I am Pitish lecturer. ನನ್ನ ಹೆಸರು ಪದ್ಮರಾಜ್ ಪಂಡಿತ್ ಅಂತ. ನನ್ನ ಜೊತೆಗೆ ಮತ್ತೆ ಇಬ್ಬರು ಪಿಟಿಸ್ ಲೆಕ್ಚರ್ ಇದ್ದಾರೆ, ಒಬ್ಬ ಎಚ್ ಓಡಿ ಜಗದೀಶ್ ನಾಯ್ಕ ಸರ್ ಅಂತ, ಮತ್ತೆ ಸೌಮ್ಯ ಮೇಡಮ್ ಅಂತ. ಅದೆಲ್ಲ ಮೇಡಮ್ ಮತ್ತೆ ಸರ್, ಪಟನಾಯ್ಕ ಸರ್, ಪ್ರಿನ್ಸಿಪಾಲ್, ನಿಮ್ಗೆಲ್ಲ ಹೇಳಿದ ಕೆಲಸ. ನಾನು ಹೇಳೋದಿಷ್ಟೇ, ಎರಡು ವರ್ಷ ನನ್ನ ಜೊತೆಗೆ ಇರ್ತೀರಿ, ಚೆನ್ನಾಗಿ ಓದಿ. ಈ ಕಾಲೇಜಿನ ಪರಂಪರೆಯಲ್ಲಿ ಮಕ್ಕಳು ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದಾರೆ, ಅದೇ ಪರಂಪರೆಯನ್ನು ನಾವು ಮುಂದುವರಿಸಬೇಕು. ಯು ಹ್ಯಾವ್ ಟು ಸ್ಟಡಿ ವೆಲ್, ಡೋಂಟ್ ವೇಸ್ಟ್ ಟೈಮ್. ಕೊರೋನಾ ಬಂದು ನಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಇಲ್ಲ, ನಮ್ಗೆ ಸ್ವಲ್ಪ ಹೆಚ್ಚು ಟೈಮನ್ನು ಕೊಟ್ಟಿದೆ. ಯೂಸ್ ದಿಸ್ ಟೈಮ್ ಟು ಸ್ಟಡಿ ದ ಥಿಂಗ್ಸ್. ಹೆಚ್ಚು ವಿಷಯಗಳನ್ನ ಓದಿ, ಪ್ರೊಡಕ್ಟಿವ್ ವರ್ಕ್ ಅನ್ನ ಮಾಡಿ, ಕ್ರಿಯೇಟಿವ್ ಆಗಿ. ಅಟ್ ದ ಸೇಮ್ ಟೈಮ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ವಾಚಿಂಗ್ ಮೊಬೈಲ್ ಅದರ್ ದ್ಯಾನ್ ಯುವರ್ ಸಬ್ಜೆಕ್ಟ್ಸ್. ನಿಮ್ಮ ಸಬ್ಜೆಕ್ಟ್ಸ್ ಅನ್ನ ಹೊರತುಪಡಿಸಿ ಬೇರೆದನ್ನ ನೋಡೋದಕ್ಕೆ ಮೊಬೈಲ್ನ ಹೆಚ್ಚು ಮಾಡಬೇಡಿ. ಆದಷ್ಟು ಸಮಯ ಸದುಪಯೋಗ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ, ಹೆಲ್ತ್ ಕಡೆ ಗಮನ ಬಿಡಿ. ಹಾಗೆಯೇ ಕಾಲೇಜ್ ಶುರು ಆದ ಕೂಡಲೇ ನಾವು ಮತ್ತೆ ಎರಡು ಪ್ರೋಟೀನ್ ವರ್ಕ್ಗಳನ್ನು ನಾವು ಮಾಡಬೇಕಾಗ್ತದೆ. ಜೊತೆಗೆ ಫಿಸಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಟೆಕ್ಸ್ಟ್ ಬುಕ್ಕನ್ನು ಖರೀದಿ ಮಾಡಿ, ಅಫ್ಕೋರ್ಸ್
पार्ट वन पार्ट टू टेक्स्ट बुक ಆದಷ್ಟು ಪಾಠಗಳನ್ನು ನೀವು ವಿರಾಮವಾಗಿ ಓದಿ. ಇಂಗ್ಲಿಷ್ ತುಂಬ ಹೈ ಇದೆ, ಸ್ವಲ್ಪ ಕಷ್ಟ ಆಗ್ತದೆ ಇನಿಷಿಯಲಿ, ಡೋಂಟ್ ವರಿ. ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲೇ ಟೆಕ್ಸ್ಟ್ ಬುಕ್ಗಳನ್ನು ಬರೆದಿರ್ತಾರೆ. ಹೊಸ ವಿಷಯಗಳನ್ನು ನಿಧಾನವಾಗಿ ಕಲಿಯಲೇ ಇದೆ, ಕರೆಕ್ಟ್ ಅಲ್ವಾ? ಲರ್ನಿಂಗ್ ನ್ಯೂ ಥಿಂಗ್ಸ್, ಅದೇ ಜೀವನ. ಹೊಸ ಹೊಸ ವಿಷಯಗಳನ್ನು ಕಲಿತಾ ಹೋಗುವುದು. 200 ಪೇಜ್ ನೋಟ್ಬುಕ್ಕನ್ನು ಮಾಡಿ, ಲಾಂಗ್ ಸೈಜ್, ಯಾವುದಾದ್ರು ಒಂದು ಒಂದು ಲಾಗರಿಥಮ್ ಟೇಬಲ್ ಅನ್ನು ಖರೀದಿ ಮಾಡಿ, ಒಂದು ಸಿಂಪಲ್ ಕ್ಯಾಲ್ಕುಲೇಟರ್ ಅನ್ನು ಖರೀದಿ ಮಾಡಿ. ಫಾರ್ ಟೈಮ್ ಬೀಯಿಂಗ್ ನಿಮ್ಮದು ಜಾಮೆಟ್ರಿ ಬಾಕ್ಸ್ ಇರ್ತದೆ ನೋಡ, ಟೆಕ್ಸ್ಟ್ ಬುಕ್ನಲ್ಲಿ ಇರೋ ಟೆಕ್ಸ್ಟ್ ಬುಕ್ನಲ್ಲಿ ಏನು ಮಾಡ್ತೀರಿ? ನಿಮಗೆ ಹೇಗಾದ್ರೂ ಡಿಸ್ಟಿಕ್ ಲೆವೆಲ್ ಪಾಠಗಳು ಸಿಗ್ತವೆ, ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿದಾಗ ಅದೇ ಚಾಪ್ಟರ್ಗಳ ಬಗ್ಗೆ ಬಹಳಷ್ಟು ಜನ ಪಾಠಗಳನ್ನು ಮಾಡಿದ್ದಾರೆ. ಎನ್ ಸಿ ಆರ್ ಟಿ ಆಗಿರೋದ್ರಿಂದ ದೇಶವ್ಯಾಪಿಯಾಗಿ ತುಂಬ ಲೆಕ್ಚರ್ಸ್ಗಳು ಪಾಠಗಳನ್ನು ಮಾಡಿದ್ದಾರೆ. ಆ ಪಾಠಗಳನ್ನು ತೆಗೆದು ನೋಡಿ, ಇಂಗ್ಲೀಷಲ್ಲಿ ಇದನ್ನು ಮಾಡ್ಕೊಳ್ಳಿ. ಇಂಗ್ಲಿಷ್ ಬೇಕು, ಕರೆಕ್ಟ್? ಇಂಗ್ಲಿಷ್ ಕಮ್ಯುನಿಕೇಷನ್ ಇಂಗ್ಲಿಷ್ ಬೇಕೇ ಬೇಕು. ಓಕೆ ಓಕೆ. ಜೊತೆಗೆ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳ್ಳಿ. ಜೊತೆಗೆ ಪಾಠಗಳನ್ನು ಓದಿ, ಸಾಧ್ಯವಾದಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಒಂದು ಹಾಗೆ ಏನಾದರೂ ಸಮಸ್ಯೆಗಳಿದ್ದರೆ ನನಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ನನ್ನ ಹೆಸರು ಲತಾ ಎನ್ ನಾಯ್ಕ್. ನಾನು ಕಳೆದ 5 ವರ್ಷಗಳಿಂದ ಇಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗ ನಿಮಗೆ ಕೋವಿಡ್ 19 ಮಹಾಮಾರಿಯಿಂದಾಗಿ ಆನ್ಲೈನ್ ಪಾಠಗಳು ಆರಂಭ ಆಗಿವೆ. ಜಿಲ್ಲಾ ಮಟ್ಟದ ಆನ್ಲೈನ್ ಪಾಠ ಈಗಾಗಲೇ ಕನ್ನಡ ವಿಷಯಕ್ಕೆ ಆರಂಭ ಆಗಿದೆ. ಒಂದು ಪಾಠ ಮತ್ತು ನಾಟಕದ ಎರಡು ದೃಶ್ಯಗಳ ವಿವರಣೆಯನ್ನು ಅತ್ಯಂತ ಪ್ರಬುದ್ಧ ರೀತಿಯಲ್ಲಿ ಮಾದರಿ ಪಾಠವನ್ನಾಗಿ ನಮ್ಮ ನುರಿತ ಉಪನ್ಯಾಸಕರು ನೀಡಿದ್ದಾರೆ. ಮತ್ತೆ ಒಂದು ಮೆಸೇಜ್ ಸಿಕ್ತು ನಮಗೀಗ, ಕನ್ನಡದಲ್ಲಿ ನನ್ನ ನೋಟ್ಸನ್ನು ಕಳಿಸಿದ. ನೋಡಿ ಮಕ್ಕಳೇ, ಸಾಮಾನ್ಯವಾಗಿ ಬಹುಸಂಖ್ಯಾತ ವಿದ್ಯಾರ್ಥಿಗಳು ಮಾತೃಭಾಷೆ ಕನ್ನಡ ಆಗಿರುವುದರಿಂದ ಮತ್ತೆ ಹಿಂದಿನ ತರಗತಿಗೆ ಹೋಲಿಸಿ ನೋಡಿದಾಗ ಈ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿಯ ಪಠ್ಯ ವಿಷಯ ಅತ್ಯಂತ ಸುಲಭವಾಗಿರುವುದರಿಂದ ಹಳೆಗನ್ನಡಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾವು ನೋಟ್ಸ್ಗಳನ್ನು ಕೊಡ್ತೇವೆ. ಹೊಸಗನ್ನಡದ ಪಾಠ ಪದ್ಯ ಮತ್ತು ನಾಟಕಗಳಿಗೆ ಯಾವುದೇ ನೋಟ್ಸ್ಗಳನ್ನು ನೀಡಲಾಗುವುದು ಅವಶ್ಯಕತೆ ಕೂಡ ಇಲ್ಲ. ಈಗ ದ್ವಿತೀಯ ಪಿ ಯು ಸಿಯಲ್ಲಿ 80ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. ಇದು ಅತ್ಯಂತ ಸುಲಭ. ವ್ಯಾಕರಣ ವಿಭಾಗ ಕೂಡ ಅತ್ಯಂತ ಏನು ಸುಲಭದ ರೀತಿಯಲ್ಲಿಯೇ ಇಲ್ಲಿ ಕಂಡುಬರ್ತಾ ಇದೆ. ಹಾಗಾಗಿ ತಮಗೆ ಕನ್ನಡ ವಿಷಯಕ್ಕೆ ನೋಟ್ಸಿನ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಕನ್ನಡವನ್ನು ಆಯ್ದುಕೊಂಡಿದ್ದೀರಿ, ಬಹುಸಂಖ್ಯಾತರ ಮಾತೃಭಾಷೆ ಕೂಡ ಕನ್ನಡ. ಹಾಗಾಗಿ ನೀವು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಿ ಎನ್ನುವಂತಹ ಭರವಸೆ ನನಗಿದೆ. ಧನ್ಯವಾದ. ಸರ್ವೇಭ್ಯೋ ನಮೋ ನಮಃ. ನನ್ನ ಹೆಸರು ಗಣೇಶ್ ಭಟ್. ಸಂಸ್ಕೃತ ಉಪನ್ಯಾಸಕನಾಗಿ ಈ ಒಂದು ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸಂಸ್ಕೃತ ಉಪನ್ಯಾಸಕನಾಗಿ ನಾನು 11 ವರ್ಷ ಅನುಭವವನ್ನು ಹೊಂದಿದ್ದೇನೆ. ನಮ್ಮ ಕಾಲೇಜಿನಲ್ಲಿ ಸಂಸ್ಕೃತ ವಿಷಯ ಅಭ್ಯಾಸ ಮಾಡಲಿಕ್ಕೆ ಸಂಸ್ಕೃತ ವಿಷಯವನ್ನ ಕೆಲವರು ಆಯ್ಕೆ ಮಾಡಿಕೊಂಡು ಪ್ರಥಮ ಪಿ ಯು ಸಿಯಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಏನು ಅಡ್ಮಿಷನ್ ಅನ್ನ ಮಾಡಿದಿರಿ, ನಿಮಗೆಲ್ಲ ಅದಕ್ಕಾಗಿ ಅಭಿನಂದಿಸುತ್ತ ಎರಡು ವಿಷಯಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಒಂದು ನಮ್ಮ ಕಾಲೇಜಿನ ಬಗ್ಗೆ, ಮತ್ತೊಂದು ಸಂಸ್ಕೃತದ ವಿಷಯದ ಬಗ್ಗೆ. ನಮ್ಮ ಕಾಲೇಜು 1250 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಏನಿದೆಯೋ ಅವುಗಳಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಕಾಲೇಜ್. ಅಂತ ಒಂದು ಕಾಲೇಜಿಗೆ ನೀವು ಅಡ್ಮಿಷನ್ ಅನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಏನು ಈ ಅಡ್ಮಿಷನ್ ಮಾಡಿದ್ದಕ್ಕಾಗಿ ನಿಮ್ಮ ಪಾಲಕ ಪೋಷಕರು ಒಳ್ಳೆ ತಿಳ್ಕೊಂಡು ಮಾಡಿದ್ದಾರೆ, ಅವರಿಗೆ ನಾನು
ಅಥವಾ ನಮ್ಮ ಕಾಲೇಜಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇಂತಹ ಒಂದು ನಮ್ಮ ಕಾಲೇಜು ಯಾಕೆ ಒಳ್ಳೆಯ ಕಾಲೇಜು ಅಂತ ಹೇಳಿದೆ ಅಂತ ಕೇಳಿದ್ರೆ, ಕಳೆದ ವರ್ಷ ನಮ್ಮ ಕಾಲೇಜು ಅಥವಾ ವಿಜ್ಞಾನ ವಿಭಾಗದಲ್ಲಿ 95% ಏನು ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾರೆ. ಈ ಒಂದು ಭಾಗದಲ್ಲಿ ಒಂದು ಫಸ್ಟ್ ಬಂದದ್ದು, ವಿಜ್ಞಾನ ವಿಭಾಗಕ್ಕೆ ಫಸ್ಟ್ ಬಂದದ್ದು ಕೂಡ ನಮ್ಮ ಕಾಲೇಜವರು. ಹಾಗಾಗಿ ನೀವು ಕೂಡ ಅದೇ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿದ್ರೆ, ಒಳ್ಳೆ ರೀತಿಯಾಗಿ ಆಸಕ್ತಿಯನ್ನು ವಹಿಸಿದ್ರೆ, ಖಂಡಿತವಾಗಿ ಕೂಡ ಅದೇ ರೀತಿಯಾದಂತಹ ಒಂದು ರಿಸಲ್ಟ್ ಅನ್ನು ನೀವು ಹೊಂದಬಹುದು. ಎರಡನೇ ಸಂಗತಿ ಏನಂತಂದ್ರೆ, ಸಂಸ್ಕೃತದ ವಿಷಯದ ಕುರಿತು ಕೆಲವರು ಸಾಮಾನ್ಯ ಒಂದು 80 ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಕೆಲವರು ಹಿಂದಿನ ಒಂದು ತರಗತಿಗಳಲ್ಲಿ ಓದಿದ್ದೀರಿ, ನಾನು ತಗೊಳ್ಳೋ ಬಿಡ್ಲೋ ಎನ್ನುವಂತಹ ಒಂದು ಸ್ಥಿತಿಯಲ್ಲೂ ಕೂಡ ಇದ್ದವರು ಇದ್ದಾರೆ. ಏನು ಕೂಡ ಭಯ ಬೇಡ. ಯಾಕೆಂತ ಕೇಳಿದ್ರೆ, ಕಳೆದ ವರ್ಷ 12 ವಿದ್ಯಾರ್ಥಿಗಳು ಸಂಸ್ಕೃತದಲ್ಲಿ 100 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. 30 ವಿದ್ಯಾರ್ಥಿಗಳು 99, 12 ವಿದ್ಯಾರ್ಥಿಗಳು 98, ಅಂದ್ರೆ ಕೂತವರಲ್ಲಿ ಅರ್ಧಕ್ಕರ್ಧ ಜನ 98, 99, 100 ಅಂಕಗಳನ್ನು ಗಳಿಸಿದ್ದಾರೆ. ನಾನು ಆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಎಲ್ಲ ಪಾಠಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ಗಳನ್ನು ಕೊಡ್ತೇನೆ. ಕಠಿಣ ಆದ ನಾನು ಹೇಳ್ತೇನೆ, ನಿಮ್ಮ ಜೊತೆ ನಾವು ಯಾವಾಗಲೂ ಕೂಡ ಜೊತೆಗಿರ್ತೇವೆ. ಹಾಗಾಗಿ ನಿಮ್ಗೆ ಕಠಿಣನೋ, ನಾನು ಥರ್ಡ್ ಲ್ಯಾಂಗ್ವೇಜ್ ತಗೊಂಡೆ ಇಲ್ಲ ಹೇಗನೋ, ಏನು ಕೂಡ ಭಯ ಬೇಡ. ಹೊಸದಾಗಿ ಓದಿರುವವರಿಗೂ ಕೂಡ, ಓದದೇ ಇರುವವರಿಗೂ ಕೂಡ ಇದು ಸುಲಭ ಆಗುವ ರೀತಿಯಲ್ಲಿ ಇದನ್ನ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಪಠ್ಯಪುಸ್ತಕ ಸಮಿತಿಯವರು ಸಿಲೆಬಸ್ ಅನ್ನ. ಹಾಗಾಗಿ ನಿಮ್ಗೆ ಇದರ ಕುರಿತು ಭಯ ಏನು ಬೇಡ, ನಾವೆಲ್ಲ ಇದ್ದೇವೆ. ಮತ್ತೆ ಮೊದಲನೇ ಪಾಠವನ್ನ ನಾನು ಮಾಡಿದ್ದೇನೆ, ಭೂಮಿಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪಾಠವನ್ನ ಮತ್ತೆ ಮೊದಲನೇ ಪಾಠವನ್ನ ಮಾಡಿದ್ದೇನೆ. ನಾಳೆಗೆ ಎರಡನೇ ಭಾಗ ಅದರದ್ದು ಬರುತ್ತೆ. ಬರ್ತಾ ಇರುವಂತೆ ಆ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವನ್ನು ಏನ್ ಬರಬೇಕು ಎನ್ನುವುದನ್ನು ನಾನು ನಿಮಗೆ PDF ಫೈಲ್ ಮೂಲಕವಾಗಿ ಕಳಿಸ್ತೇನೆ. ಹಾಗಾಗಿ ನಂತರದಲ್ಲಿ ನಿಮ್ಮ ಕಾಲೇಜಿಗೆ ಏನು ಬರ್ತಿರೋ ಆ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ನಮಗೆ ತೋರಿಸಬೇಕಾಗತ್ತೆ. ಆ ರೀತಿಯಲ್ಲಿ ನಿಮ್ಮ ಪ್ರಯತ್ನ ಇರಲಿ, ಪಾಠಗಳನ್ನ ನೋಡಬೇಕು, ಹಾಗೆ ಆಸಕ್ತಿಯಿಂದ ಅವುಗಳನ್ನ ಆಲಿಸಬೇಕು, ಮನನ ಮಾಡಬೇಕು. ತನ್ಮೂಲಕವಾಗಿ 2 ನೀವು ಈ ಪ್ರಯತ್ನವನ್ನ ಮಾಡಿದ್ರೆ ಕಾಲೇಜಿನ ಹೆಸರು, ನಿಮ್ಮ ಒಂದು ಕುಟುಂಬದ ಹೆಸರು, ನಿಮ್ಮ ಹೆಸರು ಅತ್ಯುತ್ತಮವಾಗಿ ಏನು ರಾರಾಜಿಸುವಂತಹದ್ರಲ್ಲಿ ಸಂಶಯ ಇಲ್ಲ. ಆದ್ದರಿಂದ ಆ ಎಲ್ಲ ಪ್ರಯತ್ನ ನಿಮ್ಮದಾಗಿರಲಿ ಅಂತ ಹೇಳ್ತಾ, ನಮ್ಮ ಕಾಲೇಜಿಗೆ ನಿಮ್ಮನ್ನೆಲ್ಲ ಸ್ವಾಗತವನ್ನು ಕೋರ್ತಾ ನನ್ನ 2 ಮಿಸ್ತೇನೆ ಅವಕಾಶಕ್ಕಾಗಿ. ಒಂದು ವಂದನೆಗಳು, ನಮಸ್ಕಾರ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳೇ. ಈಗಾಗಲೇ ನಮ್ಮ ಪ್ರಾಚಾರ್ಯರಿಂದ ಹಾಗೂ ಎಲ್ಲ ಇತರ ಉಪನ್ಯಾಸಕರಿಂದ ನೀವು ಕೆಲವು ಮಾಹಿತಿಗಳನ್ನು ಪಡ್ಕೊಂಡಿದ್ದೀರಾ. ಮೊಟ್ಟ ಮೊದಲನೇದಾಗಿ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನೀವು ದಾಖಲಾತಿಯನ್ನು ಹೊಂದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜು ಒಂದು ಪ್ರತಿಷ್ಠಿತ ಕಾಲೇಜು. ಪ್ರತಿಯೊಂದು ಕ್ಲಾಸ್ನಲ್ಲಿ ಸುಮಾರು 100 ವಿದ್ಯಾರ್ಥಿಗಳು ಅಥವಾ 100 ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಆತ್ಮೀಯತೆಯಿಂದ ಪ್ರೀತಿಯಿಂದ ಓದ್ತಾರೆ, ಉತ್ತಮ ಅಂಕವನ್ನು ಗಳಿಸ್ತಾರೆ. ಈ COVID-19 ಒಂದು ಸಾಂಕ್ರಾಮಿಕ ರೋಗದಿಂದ ನಿಮಗೆಲ್ಲ ಕಾಲೇಜಿಗೆ ಬರಲಿಕ್ಕೆ ತೊಂದರೆ ಆಗ್ತಾ ಇದೆ. ಒಂದಲ್ಲ ಒಂದು ದಿವಸ ಇದು ಕಡಿಮೆ ಆಗ್ತದೆ, 1 ಆಗ್ಬಹುದು, 2 ಆಗ್ಬಹುದು, ಇನ್ನು ಕೆಲವು ದಿನಗಳು ಆಗ್ಬಹುದು. ಆದರೆ ಒಂದು ಕಲಿಕೆ ಅದು ನಿಂತ ನೀರಾಗಬಾರದು, ನೀವು ಕಲಿಯಲೇಬೇಕು. ನಿಮಗೆ ಆನ್ಲೈನ್ ಕ್ಲಾಸ್ ಅನ್ನು ಪ್ರತಿನಿತ್ಯ ಕಳಿಸ್ತಾ ಇದ್ದೇವೆ. ಜಿಲ್ಲಾ ಪ್ರಾಚಾರ್ಯರ ಸಂಘದ ವತಿಯಿಂದ ನಿಮಗೆ ಆನ್ಲೈನ್ ಕ್ಲಾಸ್ ಬರ್ತಾ ಇದೆ. ಅದನ್ನು ಪ್ರತಿನಿತ್ಯ ನೀವು ಬರೆದುಕೊಳ್ಳಬೇಕು ಮತ್ತು ಓದಬೇಕು. ವಿದ್ಯಾರ್ಥಿಗಳೇ, ಕಾಲಕ್ಕೆ ತಕ್ಕಂತೆ ನಾವು ಹೊಂದಿಕೊಳ್ಳುವ ಅನಿವಾರ್ಯತೆ ಬಂದು ಒದಗಿದೆ. PUC ವಿಜ್ಞಾನ ಅಂದ್ರೆ ನೀವು ಪ್ರಯತ್ನ ಪಡುವಂತ ಒಂದು ಕೋರ್ಸ್ ಅದು. ಹೆಚ್ಚು ಪ್ರಯತ್ನ ಪಡಲೇಬೇಕು. ನೀವು ಪ್ರಯತ್ನ ಪಡದೇ ಇದ್ರೆ ನಾನು ಪರೀಕ್ಷೆ ಹತ್ರ ಬರಲಿ, ಕಾಲೇಜಿಗೆ ಹೋದ ಮೇಲೆ ಓದ್ತೇನೆ, ಅದು ಸಾಧ್ಯವಾದುದಲ್ಲ. ಪ್ರತಿನಿತ್ಯ ನೀವು ಕಲಿಸಿದ್ದನ್ನು ಅದೇ ದಿವಸ ಬರ್ಕೊಳ್ಬೇಕು ಮತ್ತು ಓದಬೇಕು. ಎಲ್ಲ ವಿಷಯಕ್ಕೆ ಒಂದು 200 ಕಿಂಗ್ ಸೈಜ್ನ ನೋಟ್ಬುಕ್ ತಗೊಳ್ಳಿ. ಒಂದೊಂದು ಪಾಠ ಆದ್ಮೇಲೆ ಕೆಲವರು ನೋಟ್ಸ್ ಅನ್ನು ಕೊಡ್ತಾರೆ, ಕೆಲವರು ನೋಟ್ಸ್ ಕೊಡುವುದಿಲ್ಲ. ಪುಸ್ತಕ ನೀವು ಈಗಾಗಲೇ ತಗೊಳ್ಳೇಬೇಕು. ಎಲ್ಲರೂ
ಎನ್ ಸಿಇಆರ್ಟಿಯ ಟೆಕ್ಸ್ಟ್ ಬುಕ್ ಅನ್ನು ತಗೊಳ್ಬೇಕು. ಪಿ ಸಿ ಎಂ ಬಿ ಮತ್ತು ಪಿ ಸಿ ಎಂ ಸಿ ಎಲ್ಲರೂ ಎನ್ ಸಿಇಆರ್ಟಿಯ ಟೆಕ್ಸ್ಟ್ ಬುಕ್ ಅನ್ನು ತಗೊಳ್ಳೇಬೇಕು. ಎಲ್ಲ ಪುಸ್ತಕದ ಅಂಗಡಿಗಳಲ್ಲಿ ಸಿಗ್ತದೆ, ಯಾವ ಪುಸ್ತಕ ಅಂಗಡಿಯಲ್ಲಿ ಲಭ್ಯವಿದೆಯೋ. ಒಂದೊಮ್ಮೆ ಲಭ್ಯ ಇಲ್ಲ ಅಂತಂದ್ರೆ ನೀವು ಅಲ್ಲಿ ಉದ್ದೇಶಿಸಿ ದುಡ್ಡು ಕೊಟ್ಟು ಬಂದ್ರೆ ಒಂದು ವಾರದಲ್ಲಿ ಅವರು ತರಿಸಿಡ್ತಾರೆ. ಅದನ್ನು ಯಾವುದೇ ಕಾರಣಕ್ಕೆ ಮರಿಬಾರ್ದು. ಓದಲಿಕ್ಕೆ ಪುಸ್ತಕ ಬೇಕೇ ಬೇಕು. ಹೈಸ್ಕೂಲ್ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ನೀವು ಸ್ವತಃ ನಿಮಗೆ ಕಲಿಬೇಕು. ನಿಮ್ಗೆ ಎಲ್ಲಿ ಡೌಟ್ ಬಂದಿದೆ, ಎಲ್ಲಿ ಸಂದೇಹ ಇದೆ, ಅಥವಾ ನಿಮ್ಗೇನು ಅರ್ಥ ಆಗೋದಿಲ್ಲ, ಅದನ್ನು ಲೆಕ್ಚರ್ಸ್ ಹತ್ರ ನೀವು ಕೇಳಿ ತಿಳ್ಕೊಳ್ಬೇಕು. ಎಲ್ಲ ವಿಷಯದ ಉಪನ್ಯಾಸಕರ ಫೋನ್ ನಂಬರು ಹೆಸರನ್ನು ನಿಮಗೆ ನಮ್ಮ ಗ್ರೂಪ್ನಲ್ಲಿ ಕಳಿಸ್ತೇವೆ. ಒಂದು ಸೀಮಿತವಾದ ಅವಧಿಯಲ್ಲಿ ನಿಮ್ಮ ಡೌಟ್ಗಳನ್ನು ಕೇಳಿ, ಪುಸ್ತಕವನ್ನು ಓದಿ, ಪಾಠವನ್ನು ಕೇಳಿ, ನಿಮ್ಗೆ ಆಗಲೂ ಅರ್ಥ ಆಗಲಿಲ್ಲ ಅಂದರೆ ನೀವು ಕನ್ಸರ್ನ್ ಲೆಕ್ಚರ್ಗೆ ಫೋನ್ ಮಾಡಿ ಕೇಳ್ಬೋದು. ವಾಟ್ಸಪ್ ಮೂಲಕ ನಮ್ಮ ಎಲ್ಲ ಲೆಕ್ಚರ್ಗಳು ನಿಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾರೆ. ಇನ್ನು ಈ ಬರವಣಿಗೆ ಇದೆಯಲ್ಲ, ಕೆಲವು ಒಂದು ತಿಂಗಳಾದ್ಮೇಲೆ ಒಂದು ಟೆಸ್ಟ್ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಕಳಿಸ್ತೇವೆ. ನಿಮ್ಮಂತರ ನಾವೇನಿಲ್ಲ, ನೀವೇ ಮನೆಯಲ್ಲಿ ನೋಡದೆ ನೋಡಿಸುವ ಅಥವಾ ಪುಸ್ತಕವನ್ನು ನೋಡದೆ ಆ ಟೆಸ್ಟ್ಗಳಿಗೆ ಉತ್ತರವನ್ನು ಬರೀಬೇಕು. ಬಹಳ ಸುಲಭದ ಇಂಗ್ಲೀಷು, ಒಂದು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಂ ಸ್ವಲ್ಪ ಗ್ಯಾಪ್ ಇರ್ತದೆ ಅಲ್ಲಿ, ಬಹಳಷ್ಟೇನಿಲ್ಲ. ಪ್ರತಿನಿತ್ಯ ಒಂದೊಂದು ಹತ್ತತ್ತು ಇಂಗ್ಲೀಷ್ ವರ್ಡನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ, ಖಂಡಿತವಾಗಿ ನೀವು ಒಳ್ಳೆಯ ಸ್ಕೋರನ್ನು ಮಾಡೇ ಮಾಡ್ತೀರ. ನಮ್ಮ ಕಾಲೇಜಿನಲ್ಲಿ ಹೋದ ವರ್ಷ 228 ವಿದ್ಯಾರ್ಥಿಗಳಿದ್ದರು, ಅದರಲ್ಲಿ 213 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 95% ರಿಸಲ್ಟ್ ಆಗಿದೆ. ಉತ್ತಮ ಕಾಲೇಜು. ಯಾಕೆ? ಮಕ್ಕಳ ಶ್ರಮ. ನಾವು ನಿಮಗೆ ಒಂದು ವಿ ಆರ್ ಜಸ್ಟ್ ಫ್ರೆಂಡ್ಸ್ ಟು ಯು. ನಾವು ನಿಮಗೆ ಒಂದು ಗೈಡ್ ಮಾಡ್ತೇವೆ ಅಷ್ಟೇ. ಪ್ರಯತ್ನ ಪಡೋರು ಯಾರು? ನೀವು. ವಿವಿಧ ಕಾಂಪಿಟೇಟಿವ್ ಎಕ್ಸಾಮಿಗೆ ನೀವು ನಂತರ ಹೋಗಬೇಕು. ಸಿಇಟಿ, ನೀಟು, KVPY, ಹೀಗೆ ವಿವಿಧ ಕೋರ್ಸ್ಗಳಿವೆ. ಅತ್ಯಂತ ಉತ್ತಮ ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ ಸೈನ್ಸು, ಅದಕ್ಕೆ ಪ್ರಯತ್ನ ಇಲ್ಲದೆ ಅದು ನಿಮಗೆ ಫಲಿಸುವುದಿಲ್ಲ. ಸರಿ, ಒಂದೊಮ್ಮೆ ಕಾಲೇಜು ಪ್ರಾರಂಭವಾಗುವ ಸಂದರ್ಭ ಬಂದರೆ ಬಂದೇ ಬರ್ತದೆ. ನೀವು ಕಾಲೇಜಿನ ಯೂನಿಫಾರ್ಮ್ ತಗೊಳ್ಬೇಕು. ಯಾವುದೇ ಒಂದು ಉಂಟಾದ ಅಂಗಡಿಗಳಲ್ಲಿ ಸಿಗ್ತದೆ ಕಾಲೇಜಿನ ಒಂದು ವರ್ಷದ ಯೂನಿಫಾರ್ಮು. ಕಲರ್ ಚೇಂಜ್ ಏನಿಲ್ಲ, ಅದನ್ನು ನೀಟಾಗಿ ಹೊಲಿಸ್ಕೊಳ್ಳಿ. ನಿಮ್ಮ ಹಳೆಯ ಮಕ್ಕಳ ಹತ್ರ ಪುಸ್ತಕವನ್ನು ತೆಗೆದುಕೊಳ್ಳಿ. ಎಲ್ಲಿ ಪುಸ್ತಕ ಸಿಗಲಿಲ್ಲ, ಹೊಸದಾಗಿ ಪುಸ್ತಕವನ್ನು ನೀವು ತಗೊಳ್ಳೇಬೇಕು. ವಿದ್ಯಾರ್ಥಿಗಳೇ, ಆನ್ಲೈನ್ ಕ್ಲಾಸ್ ಬಗ್ಗೆ ನಮ್ಮ ಎಲ್ಲ ಉಪನ್ಯಾಸಕರು ಹೇಳಿದ್ರು. ಇವತ್ತು ಇಲ್ಲಿ ಎಲ್ಲ ಉಪನ್ಯಾಸಕರು ಬಂದು ಒಂದೆರಡು ನಿಮಿಷ ಮಾತನಾಡಿದ್ದಾರೆ. ಕೆಲವು ಉಪನ್ಯಾಸಕರು ಈ ಕೋವಿಡ್ನ ಒಂದು ಸಾಂಕ್ರಾಮಿಕ ರೋಗದ ಕಾರಣ ಅವರಿಗೂ ಸಹ ಬರಲಿಕ್ಕಾಗಲಿಲ್ಲ. ಅವರ ಎಲ್ಲ ಹೆಸರು ಮತ್ತು ಫೋನ್ ನಂಬರನ್ನು ನಿಮಗೆ ಕಳಿಸ್ತೇವೆ. ನಾವೆಲ್ಲ ನಿಮ್ಮ ಪರವಾಗಿದ್ದೇವೆ, ನಿಮ್ಮ ಸಲುವಾಗಿದ್ದೇವೆ. ಆದರೆ ಪ್ರಯತ್ನ ಪಡೋರು ಯಾರು? ನೀವು. ಪರೀಕ್ಷೆಯಲ್ಲಿ ಬರೆಯುವರು ಯಾರು? ನೀವು. ಉತ್ತಮ ಅಂಕ ಗಳಿಸುವರು ಯಾರು? ನೀವು. ಆದ್ದರಿಂದ ನಾವು ನಿಮಗೆ ಒಂದು ಸಲಹೆಗಾರರಷ್ಟೇ, ಒಂದು ಜ್ಞಾನವನ್ನು ನೀಡುವ. ಆ ನೀಡಿದಂಥ ಜ್ಞಾನ ನೀವು ಅದನ್ನು ಅರ್ಥ ಮಾಡಿಕೊಂಡು ಮಾತ್ರ ಬರಲಿಕ್ಕ. ಯಾವುದೇ ಕಾರಣಕ್ಕೆ ಕಟ್ಟ ಹಾಕಬೇಡಿ. ಬಹಳ ಸುಲಭವಾದ ದಿನನಿತ್ಯದಲ್ಲಿ ಏನು ನೀವು ಕಾಣ್ತಿರೋ ಅದೇ ಸೈನ್ಸ್ ಸಬ್ಜೆಕ್ಟ್, ಬೇರೆದೇನಿಲ್ಲ. ಅದನ್ನು ಪ್ರತಿ ದಿವಸ ಬರೆದು ಮನನ ಮಾಡಿ, ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಹೇಳಿ, ಯಾರು ಎಲ್ಲಿ ನಿಮಗೆ ಕಾಣ್ತದೆ ಅಲ್ಲಿ ಬರೀರಿ. ನೀವು ಪ್ರತಿನಿತ್ಯ ಇವತ್ತಿನ ಪಾಠ ಇವತ್ತೇ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಬಹಳ ಒಂದು ಸೈನ್ಸ್ ನಿಮಗೆ ಹೋಗ್ತದೆ. ಒಂದೊಮ್ಮೆ ನೀವು ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದು ಬಿಟ್ಟರೆ ಮುಂದೆ ಅದನ್ನು ನಿಮಗೆ ಮೇಕಪ್ ಮಾಡಿಕೊಳ್ಳಿಕ್ಕೆ ಆಗಲ್ಲ, ಹೊಂದಿಕೊಳ್ಳಿಕ್ಕೆ ಆಗಲ್ಲ, ನೀವು ಫೇಲ್ ಆಗಬಹುದು. ಆ ಒಂದು ಹಂತಕ್ಕೆ ಹೋಗುವುದಿಲ್ಲ ನಮ್ಮ ವಿದ್ಯಾರ್ಥಿಗಳು. ಒಟ್ಟಿನಲ್ಲಿ ಈ ಒಂದು ನಮ್ಮ ಒಂದು ಇಂಟ್ರೊಡಕ್ಟರಿ ಕ್ಲಾಸಿಗೆ ತಾವೆಲ್ಲ ಅಟೆಂಡ್ ಆಗಿದ್ದಾರೆ. ಕೆಲವು ಪಾಲಕರು ಸಹ ಇದನ್ನು ಕೇಳಿರಬಹುದು. ಎಲ್ಲ ವಿದ್ಯಾರ್ಥಿಗಳೇ, ಇನ್ನೊಮ್ಮೆ ನಿಮಗೆ ನಮ್ಮ ಕಾಲೇಜಿಗೆ ಸ್ವಾಗತವನ್ನು ಕೋರ್ತಾ, ಪ್ರತಿನಿತ್ಯ ಆನ್ಲೈನ್ ಪಾಠವನ್ನು ಸಮರ್ಪಕವಾಗಿ ನೋಡಿ ಜ್ಞಾನವನ್ನು ನಿಮ್ಮದಾಗಿಸಿಕೊಂಡು ಉತ್ತಮ ಫಲಿತಾಂಶವನ್ನು ಪಡೆಯಿರಿ ಅಂತ ಹಾರೈಸುತ್ತೇವೆ. ಧನ್ಯವಾದ.